प्रविश्य मम वाचमिमां प्रसुप्तां संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदांत सिद्धांत गोचरं तमगोचरं गोविंदं परमानंदं सद्गुरुं प्रणतोस्म्यहम्। श्रुतिस्मृति पुराणानां आलयं करुणालयं नमामि भगवत्पादं शंकरं लोकशंकरं। नमस्तस्मै भगवते शंकराचार्य रूपिणे येन वेदांत विद्येयं उद्धृता वेदसागरात्। सदात्मध्यान निरतं विषयेभ्यः पराङ्मुखं नौमि शास्त्रेषु निष्णातं चंद्रशेखर भारतीं। ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದಂತಹ ಡಾಕ್ಟರ್ ಗುರುರಾಜ ಕರಜಗಿ ಹಾಗೂ ಅವರ ಪರಿವಾರದ ಎಲ್ಲ ಸದಸ್ಯರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಇವತ್ತಿನ ಚಿಂತನೆಗೆ ಹೋಗೋದಕ್ಕಿಂತ ಮುನ್ನ ಎರಡು, ಒಂದು ಸಂಶಯ, ಇನ್ನೊಂದು ಪ್ರಶ್ನೆ. ಒಂದು ನಿನ್ನೆಯದು, ಮತ್ತೊಂದು ಮೊನ್ನೆಯದು. ಇದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನನ್ನ ಮೇಲೆ ಇದ್ದದ್ರಿಂದ ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಮೊದಲು ನಿನ್ನೆದು ಹೇಳಿಬಿಡ್ತೇನೆ. ನಿನ್ನೆ ದಿವಸ ನಾನು ನನ್ನ ಉಪನ್ಯಾಸದ ಸಂದರ್ಭದಲ್ಲಿ 548ನೇ ಶ್ಲೋಕವನ್ನು ಚಿಂತನೆ ಮಾಡುವಾಗ ತಮಸಾ ಗ್ರಸ್ತವದ್ಭಾನಾತ್ ಅಗ್ರಸ್ತೋಪಿ ರವಿರ್ಜನೈ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಹಿ ಅಜ್ಞಾತ್ವ ವಸ್ತುಲಕ್ಷಣಂ. ಸೂರ್ಯ ವಾಸ್ತವಿಕವಾಗಿ ಗ್ರಸ್ತನ ಅಲ್ಲದೇ ಇದ್ರೂ ಲೋಕದ ಜನ ಅವನು ಗ್ರಸ್ತ ಅಂದರೆ ರಾಹುಗ್ರಸ್ತ, ಕೇತುಗ್ರಸ್ತ, ಅವರಿಂದ ಕಬಳಿಸಲ್ಪಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಹೇಳೋದಕ್ಕೆ ಕಾರಣ ಅಜ್ಞಾತ್ವ ವಸ್ತು ಲಕ್ಷಣಂ, ಅದರ ಯಥಾಸ್ಥಿತಿಯ ಅರಿವು ಇಲ್ಲದೇ ಇದ್ದದ್ರಿಂದ ಅಂತ ಹೇಳಿ ಹೇಳ್ತಾ, ಅದಕ್ಕೆ ಪೂರಕವಾಗಿ ನಾನು ಆ ವರಾಹಮಿಹಿರನ ವಿಷಯ ಮತ್ತು ಗ್ರಹಣ ಅಂದರೆ ಏನು ಸಂಕ್ಷೇಪವಾಗಿ ಹೇಳಿದ್ದೆ. ನಾನು ಆ ಗ್ರಹಣದ ಆಚರಣೆಯ ಬಗ್ಗೆ ಏನು ಹೇಳಿರಲಿಲ್ಲ, ಗ್ರಹಣದ ಬಗ್ಗೆ ಹೇಳಿದ್ದೆ. ಅದನ್ನು ಗ್ರಹಣ ಅಂತ ಹೇಳ್ತಾರೆ. ಹೇಗೆ ಅಂತ, ಸೂರ್ಯ ಚಂದ್ರ ಭೂಮಿ ಹೀಗೆ ಸಮಾನ ಕಕ್ಷೆ ಸಮಾನ ರೇಖೆಯಲ್ಲಿ ಬಂದಾಗ ಗ್ರಹಣ ಅಂತ ಕರೀತಾರೆ ಅಂತ ಹೇಳಿದ್ದೆ. ಇದನ್ನು ಕೇಳಿದಂತಹ ಹಿರಿಯರ ಅಂತಹ ಶ್ರೀಯುತ ಪತ್ನಿ ಪಾಂಡುರಂಗ ಅವರಿಗೆ ಒಂದು ಸಂಶಯ ಬಂದು ನನ್ನ ಹತ್ರ ಉಪನ್ಯಾಸ ಮುಗಿದ ಮೇಲೆ ಒಂದು ಪ್ರಶ್ನೆ ಕೇಳಿದ್ರು. ಇವತ್ತು ಅವ್ರು ಬಂದಿಲ್ಲ ಅಂತ ಕಾಣುತ್ತೆ, ಅವ್ರ ಅಕ್ಕ ಇದ್ದಿದ್ದರಿಂದ ಅವ್ರಿಗೆ ವಿಷಯ ತಿಳಿಸ್ತಾರೆ, ತೊಂದರೆ ಇಲ್ಲ. ಏನು ಕೇಳಿದರು ಅಂದರೆ, ಈ ಗ್ರಹಣ ಸಮುದ್ರ ಪ್ರದೇಶಗಳಲ್ಲಿ ದಿನವೂ ನಡೀತಾ ಇರ್ತದೆ, ಎಲ್ಲ ಗ್ರಹಗಳ ಮಧ್ಯದಲ್ಲೂ ಇದು ಆಗಾಗ ಆಗ್ತಾನೆ ಇರ್ತದೆ, ನಾವು ಇದಕ್ಕೆ ಯಾಕೆ ಇಷ್ಟು ಪ್ರಿಯಾರಿಟಿಯನ್ನು ಕೊಡಬೇಕು? ನರಸಿಂಹಯ್ಯನವರು ಇದನ್ನು ಮತ್ತೆ ಮತ್ತೆ ಹೇಳ್ತಿದ್ರು ಅಂತ ವಿಷಯವನ್ನು ತಿಳಿಸಿದ್ರು ಅವರು. ನಾನು ಅವರಿಗೆ ಆ ಸಂದರ್ಭದಲ್ಲಿ ಏನೋ ಒಂದು ಉತ್ತರ ಹೇಳಿ ಅವರನ್ನು ಸಮಾಧಾನಪಡಿಸಿದೆ.
ಆದರೆ ಅದನ್ನು ಕೇಳಿ ಆದ್ಮೇಲೆ ನನಗೊಂದು ಸಂಶಯ ಬಂತು. ಈ ಪ್ರಶ್ನೆ ಕೇವಲ ಪತ್ತಿಯವರಿದ್ದು ಮಾತ್ರ ಅಲ್ಲ, ಬಹಳಷ್ಟು ಜನರ ಮನಸ್ಸಲ್ಲಿ ಈ ಸಂಶಯ ಇರುವೆ ಓಡಾಡ್ತಾ ಇರುತ್ತದೆ ಅಂತ. ನಾನು ನನ್ನ ಉಪನ್ಯಾಸದ ಮಧ್ಯೆಯಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಗ್ರಹಣದ ಬಗ್ಗೆ ಹೇಳಿದ್ದೇನೆ, ಗ್ರಹಣದ ಆಚರಣೆ ಬಗ್ಗೆ ಹೇಳಲಿಲ್ಲ. ಅವರು ಆಮೇಲೆ ಒಂದು ಮಾತು ಕೇಳಿದ್ರು, ಈ ಗ್ರಹಣದಲ್ಲಿ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರಲ್ಲ, ನಾನು ಹೇಳಿದ್ದಲ್ಲ, ಅದು ಅವರೇ ಇಟ್ಕೊಂಡಂತಹದ್ದು ಸಹಜ ಹೇಗೆ ಅಂತ. ಹಾಗಾಗಿ ನನಗೆ ಬಂದು ಸಂಶಯ, ಇಲ್ಲಿ ಏನೋ ಒಂದು ಗೊಂದಲ ಇದೆ ಅಂತ. ಅದಕ್ಕೆ ಉತ್ತರವನ್ನು ಕೊಡಬೇಕಾದದ್ದು ಉಂಟು ಅಂತ ಹೇಳಿ ಆ ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಬೆಳಕನ್ನು ಹಾಯಿಸಿಬಿಡ್ತೇನೆ. ಬೆಳಕು ಅಂದರೆ ವಿಚಾರ, ಇನ್ನೇನಿಲ್ಲ. ಅವರು ಹೇಳಿದ ಮಾತು ಸತ್ಯ, ಗ್ರಹಣ ಬೇರೆ ಬೇರೆ ಗ್ರಹಗಳ ಸಮಾನ ಕಕ್ಷೆಯಲ್ಲಿ ಬಂದಾಗ ಅದು ಆಗ್ತಾನೇ ಇರ್ತದೆ. ಸಮುದ್ರದ ಪ್ರದೇಶಗಳಲ್ಲಿ ಮೇಲಕ್ಕೆ ಜನವಸತಿ ಇಲ್ಲದೇ ಇರುವಲ್ಲಿ ಆಕಾಶದಲ್ಲಿ ಗ್ರಹಗಳ ಪರಸ್ಪರ ಏಕಕಕ್ಷೆಯಲ್ಲಿ ಬರುವಂತಹ ಈ ಎಲ್ಲ ಸಂದರ್ಭಗಳು ತೀರಾ ಸಾಮಾನ್ಯ ಆಗ್ತಾನೇ ಇರ್ತದೆ. ಆದರೆ ಇದಕ್ಕೆ ಯಾಕೆ ಇಷ್ಟು ಪ್ರಿಯಾರಿಟಿ ಅನ್ನೋದು ಅವರ ಪ್ರಶ್ನೆ. ಅಂದರೆ ಇದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ಇಷ್ಟೊತ್ತು ಉಪವಾಸ ಇರಬೇಕು, ತಿನ್ನಬಾರ್ದು, ಸ್ನಾನ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಇದು ಯಾಕೆ ಅನ್ನೋದು ಅವರ ಪ್ರಶ್ನೆಯ ಧ್ವನಿ. ಬಹಳಷ್ಟು ಅಂದರೆ ಈ ಸಮಸ್ಯೆ ಇರಬಹುದು. ಇಲ್ಲಿ ಒಂದು ಮಾತನ್ನು ಸ್ಪಷ್ಟ ಮಾಡಬೇಕು ನಾವು, ಗ್ರಹಣ ಯಾವಾಗಲೂ ಆಗ್ತಾನೆ ಇರುತ್ತೆ ಅನ್ನೋದು ಸತ್ಯ, ಅದರ ಬಗ್ಗೆ ನೋ ಆಕ್ಷೇಪಣೆ ನಮ್ಮ ಕಡೆಯಿಂದ. ಸಮುದ್ರದ ಮೇಲ್ಗಡೆಗೂ ಆವಾಗವಾಗ ಆಗ್ತಾನೇ ಇರ್ತದೆ, ಅದು ಸತ್ಯ ಆಗಲಿ. ಆದರೆ ಪ್ರಶ್ನೆ ಇರುವುದು ಎಲ್ಲಿ ಏನು ಕೇಳಿದರೆ, ಇದು ವಿವೇಕ ಚೂಡಾಮಣಿಗೆ ಸಂಬಂಧಪಟ್ಟಿದ್ದಲ್ಲ, ನಾವು ವಿಷಯದಿಂದ ಆಚೆ ಹೋಗ್ತಾ ಇದ್ದೇನೆ. ಪ್ರಶ್ನೆ ಇರೋದೇನು ಅಂದರೆ, ಬೇರೆ ಬೇರೆ ಗ್ರಹಗಳ ಮಧ್ಯೆಯಲ್ಲಿ ಇಂತಹ ಬೆಳಕು ಮತ್ತು ನೆರಳು ಇವುಗಳ ಆಟ ಸಂಭವಿಸಿದ್ದನ್ನು ಶಾಸ್ತ್ರ ಅದೊಂದು ಮುಖ್ಯವಾದಂತಹ ಬೆಳಕು ಮತ್ತು ನೆರಳಿನ ಕ್ರೀಡೆ ಅಂತ ಪರಿಗಣನೆ ಮಾಡೋದಿಲ್ಲ. ಸೂರ್ಯಚಂದ್ರರಿಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ವಿಶೇಷವಾಗಿ ಪರಿಗಣನೆ ಮಾಡುತ್ತೆ. ಯಾಕೆ ಪ್ರಶ್ನೆ. ಸಾಂಪ್ರದಾಯಿಕವಾಗಿ 9 ಗ್ರಹಗಳು, ವಿಜ್ಞಾನದ ನೆಲೆಯಲ್ಲಿ ಇನ್ನೂ ಗ್ರಹಗಳಿವೆ. ನಮಗೂ ಅವರು ಕೆಲವು ವಿಷಯಲ್ಲಿ ಹೊಂದಾಣಿಕೆ ಆಗತ್ತೆ, ಕೆಲವು ವಿಷಯಲ್ಲಿ ಆಗೋಲ್ಲ. ಸೂರ್ಯನೇ ಗ್ರಹ ಅಲ್ಲ ಅಂತ ಅವ್ರ ತೀರ್ಮಾನ. ನಮ್ಮ ತೀರ್ಮಾನ, ಎಲ್ಲ ಗ್ರಹಗಳಿಗೂ ಅಧಿಪತಿಯೇ ಸೂರ್ಯ, ಗ್ರಹಾಣಾಂ ಅಧಿಪೋ ಭಾನು ಅಂತ. ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಅಂದರೆ ಈ ವಿಷಯದಲ್ಲಿ ವಿಜ್ಞಾನಕ್ಕಿಂತ ಪ್ರಾಚೀನತೆ ಸಂಪ್ರದಾಯಕ್ಕುಂಟು, ಪರಂಪರೆಗೆ ಉಂಟು. ಒಂದು. ಎರಡನೇದಾಗಿ, ಅವನು ಗ್ರಹ ಹೌದಾ ಅಲ್ವಾ, ನಾವು ಬೇಕಾದ ಗ್ರಹ ಅಲ್ಲ ಅಂತ. ಗ್ರಹಗಳನ್ನೆಲ್ಲ ಮೀರಿದ ಗ್ರಹ ಅವನು ಯಾರು? ಸೂರ್ಯ. ಹಾಗಾಗಿ ಅವನು ಮಹಾಗ್ರಹ, ಬೆಳಕಿನ ಪುಂಜ. ಅವನು ಕೊಟ್ಟಷ್ಟು ಬೆಳಕನ್ನು ಇನ್ನು ಯಾರೂ ಕೊಡೋದಿಲ್ಲ. ಒಂದು. ಹಾಗಾಗಿ ಅವರು ಗ್ರಹ ಅಲ್ಲ ಅಂತ ಹೇಳಿ ಒಪ್ಕೊಳ್ಳೋರು ಒಪ್ಕೊಳ್ಳೋಣ, ಒಪ್ಕೊಳ್ಳದೇ ಇರುವವರು ಒಪ್ಕೊಳ್ಳೋದು ಬೇಡ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಒಂದು. ಇನ್ನೆರಡು, ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಈ ಗ್ರಹಣಗಳು ಸಂಬಂಧಪಟ್ಟ ಹಾಗೆ ನಮಗೆ ಅವು ಮುಖ್ಯ ಅಲ್ಲ. ಸೂರ್ಯಚಂದ್ರರಿಗೆ ಸಂಬಂಧಪಟ್ಟಂತಹ ಈ ನೆರಳು ಸಮಾನ ಕಕ್ಷೆಯಲ್ಲಿ ಬಂದಾಗ, ಸಮಾನ ರೇಖೆಯಲ್ಲಿ ಬಂದಾಗ ಅದನ್ನು ಯಾಕೆ ಗ್ರಹಣ ಅಂತ ಪರಿಗಣನೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನೋಡಿ, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಒಂದು ಮಹಾಪುಂಜ ಇದ್ರೆ ಆ ಪುಂಜ ಸೂರ್ಯ. ಅವನ ಬೆಳಕನ್ನ ಹೀರಿಕೊಂಡು ರಾತ್ರಿಯಲ್ಲಿ ಬೆಳಕನ್ನು ಕೊಡುವವನು ಚಂದ್ರ. ಈಗ ವಿಚಾರ ಮಾಡಿ, ನಮಗೆ ಎಷ್ಟೆಲ್ಲ ಗ್ರಹಗಳು ಇದ್ರೂ ಸಹ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಗ್ರಹಗಳು ಇಷ್ಟೇ ಅಲ್ವಾ? ಹಾಗಾಗಿ ಇವರಿಬ್ಬರು ನಮಗೆ, ಅದಕ್ಕೋಸ್ಕರ ಇಷ್ಟೆಲ್ಲ ಗ್ರಹಗಳಿದ್ರೂ ಸಹ ನಮ್ಮ ಕಾವ್ಯಗಳು, ಪುರಾಣಗಳು, ವೇದಾಂತ ಗ್ರಂಥಗಳು ಎಲ್ಲೂ ಸಹ ಸೂರ್ಯ ಚಂದ್ರರು ಭಗವಂತನ ಕಣ್ಣುಗಳು. ಇನ್ನೂ ಹೆಚ್ಚಾಕೆ, ಸೂರ್ಯ ಚಂದ್ರರು ಜಗನ್ಮಾತೆ, ಎರಡು ಮಹಾಸ್ತನಗಳು
ಮುಂದೆ ಬರ್ತದೆ ಆ ವಿಷಯ. ಬೇರೆ ಗ್ರಹಗಳಿಗೆ ಈ ಪಟ್ಟ ಎಲ್ಲರೂ ಕೊಟ್ಟಿದ್ದಾರ? ಒಂದು ಗ್ರಹದ ಉಲ್ಲೇಖ ಬರುತ್ತೆ, ಜ್ಯೋತಿಶಾಸ್ತ್ರ ಮಾತ್ರ ಬರ್ತದೆ. ಹಾಗಾಗಿ ಜಗತ್ತಿಗೆ ನೇರ ಬೆಳಕನ್ನು ಕೊಡುವಂತಹ ಗ್ರಹಗಳು ಇವರಾದ್ರಿಂದ ಈ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿಚಾರ ಒಂದು. ಎರಡನೇದಾಗಿ ಎಲ್ಲೋ ಗ್ರಹಣ ನಡೀತದೆ, ನಾವು ಅದರ ಬಗ್ಗೆ ಆದ್ಯತೆ ಕೊಡುವುದಿಲ್ಲ. ಯಾಕೆ ಕೇಳಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಉದಾಹರಣೆಗೆ ಅಮೇರಿಕದಲ್ಲಿ ನಮ್ಮ ಈ ಭೂಮಿ ಏನು ಹೇಳ್ತೇವೆ, ಭೂಗೋಲವನ್ನು ನೋಡಿದಾಗ ದಕ್ಷಿಣ ಅಟ್ಲಾಂಟಿಕ್ ಎಲ್ಲ ಹೇಳ್ತೇವಲ್ಲ, ಅಟ್ಲಾಂಟಿಕ್ ಅಂತ ಹೇಳ್ತೇವಲ್ಲ, ಆ ಕಡೆ ಎಲ್ಲೋ ಗ್ರಹಣ ಆದಾಗ ಆ ಗ್ರಹಗಳು ನಮಗೆ ಗ್ರಹಣ ನಮಗೆ ಕಾಣಿಸೋದಿಲ್ಲ. ಆ ಗ್ರಹಣ ನಮಗೆ ಕಾಣಿಸದೇ ಇದ್ದಿದ್ರಿಂದ ಅದರ ಪ್ರಭಾವವೂ ನಮ್ಮ ಮೇಲಿಲ್ಲ, ಅದರ ಆಚರಣೆಯೂ ನಮಗೆ ಇಲ್ಲ. ಯಾಕಿಲ್ಲ ಕೇಳಿದ್ರೆ ಪ್ರಶ್ನೆ ಇಷ್ಟೇ, ಯಾವುದು ನಮ್ಮ ಕಣ್ಣಿಗೆ ನೇರ ಕಾಣುತ್ತೋ ಅದು ಆಚರಣೆಗೆ ಒಳಪಟ್ಟಿದ್ದು, ಯಾವುದು ಕಾಣೋದಿಲ್ವೋ ಅದು ಆಚರಣೆಗೆ ಸಂಬಂಧ ಪಡದೇ ಇದ್ದದ್ದು. ಸಿಂಪಲ್ ಲಾಜಿಕ್. ಹಾಗಾಗಿ ಎಲ್ಲೋ ಸಮುದ್ರ ತೀರದಲ್ಲಿ ಗ್ರಹಣ ಆದದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಮಗೆ ಯಾವುದು ನೇರ ಕಣ್ಣಿಗೆ ಕಾಣುತ್ತೋ ಅದು ನಮಗೆ ಹತ್ತಿರ. ಅದಕ್ಕೋಸ್ಕರ ಪಂಚಾಂಗದಲ್ಲಿ ಬರೀತಾರೆ ಇಂಥ ದಿವಸ ಇಲ್ಲಿ ಗ್ರಹಣ ನಡೆಯುತ್ತೆ, ಆದ್ರೆ ಆ ಗ್ರಹಣ ಕಾಣದೇ ಇರೋದ್ರಿಂದ ಅದರ ಆಚರಣೆ ಇಲ್ಲ, ರೂಲ್ಡ್ ಔಟ್. ಈ ಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ, ಆದ್ರಿಂದ ಭಾರತದಲ್ಲಿ ಇದರ ಆಚರಣೆ ಇಲ್ಲ. ಅಷ್ಟೇ ಅಲ್ಲ, ಈ ಗ್ರಹಣ ಕರ್ನಾಟಕದ ಈ ಭಾಗದಲ್ಲಿ ಮಾತ್ರ ಗೋಚರಿಸುತ್ತೆ, ಇಲ್ಲಿ ಇರುವವರಿಗೆ ಅದರ ಆಚರಣೆ ಉಂಟು, ಆ ಭಾಗದವರಿಗೆ ಅದರ ಆಚರಣೆ ಇಲ್ಲ ಅಲ್ವಾ? ಅಲ್ಲಿ ಏನು ಹೇಳಿದಂಗಾಯ್ತು, ಆ ದೃಶ್ಯ ಯಾರ ಕಣ್ಣಿಗೆ ಕಾಣಿಸುತ್ತೋ ಅವರಿಗೂ ಅದಕ್ಕೂ ಸಂಬಂಧ, ಕಾಣಿಸದೆ ಇರುವವರಿಗೆ ಸಂಬಂಧ ಇಲ್ಲ. ಒಂದು ಸಾಮಾನ್ಯ ಉದಾಹರಣೆ ಕೊಡ್ತೇನೆ. ಎಲ್ಲೋ ಯಾರಿಗೋ ಒಂದು ಆಕ್ಸಿಡೆಂಟ್ ಆಯಿತು, ಅದನ್ನು ಕೇಳಿದ ನಮಗೇನು ಅನಿಸುತ್ತೆ? ಏನು ಅನಿಸೋಲ್ಲ. ಯಾಕೆ? ಮೊದಲನೇದ ಆಕ್ಸಿಡೆಂಟ್ ನಡೆದ ಸ್ಥಳ ನಮಗೆ ಗೊತ್ತಿಲ್ಲ, ಆಕ್ಸಿಡೆಂಟಿಗೆ ಒಳಗಾದ ವ್ಯಕ್ತಿಗಳು ನಮಗೆ ಹತ್ತಿರದವರಲ್ಲ ಅಲ್ವಾ? ಆದರೆ ನಮಗೆ ತೀರಾ ಆತ್ಮೀಯರಾದವರ ಒಂದು ಇಂತಹ ದುರ್ಘಟನೆ ನಮ್ಮ ಕಣ್ಣೆದುರಿನಲ್ಲೇ ನಡೆದಾಗ ಈ ಘಟನೆ ಬೀರುವ ಪ್ರಭಾವ ಹೇಗಿರುತ್ತೆ, ಮೊದಲಿನ ಘಟನೆ ಬೀರುವ ಪ್ರಭಾವ ಹೇಗಿರುತ್ತೆ? ಯು ಜಡ್ಜ್ ಇಟ್. ಹಾಗಾಗಿ ಕಣ್ಣಿಗೆ ಕಾಣಿಸುವಂತಹ ಗ್ರಹಣದ ಪ್ರಭಾವ ಬೇರೆ, ಕಾಣಿಸದೇ ಇರುವ ಗ್ರಹಗಳ ಪ್ರಭಾವ ಬೇರೆ, ಗ್ರಹಣದ ಪ್ರಭಾವ ಬೇರೆ. ಇಷ್ಟು. ಹಾಗಾಗಿ ಗ್ರಹಣ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಆಚರಣೆ, ಕಾಣಿಸದೇ ಇದ್ದಲ್ಲಿ ಆಚರಣೆ ಇಲ್ಲ. ಓಕೆ, ಇದು ಆಚರಣೆ ಬಗ್ಗೆ ಹೇಳಿದಾಯ್ತು. ಈಗ ನೆಕ್ಸ್ಟ್ ಅವರ ಪ್ರಶ್ನೆ ಏನು ಇತ್ತು ಅಂದರೆ, ಇದು ನೇರ ಅವರ ಪ್ರಶ್ನೆ, ವಾಸ್ತವಿಕವಾಗಿ ಈವರೆಗೆ ನಾನು ಹೇಳಿದ್ದಲ್ಲ ಅವ್ರ ಪ್ರಶ್ನೆಯಲ್ಲಿ ಸೇರಿದ್ದಲ್ಲ, ಅದಕ್ಕೆ ಪೂರ್ವಕವಾಗಿ ನಾನು ಹೇಳಿದ್ದೇನೆ. ಏನು ಅಂದರೆ, ಅವಾಗ ಸ್ನಾನ ಮಾಡೋದು ಯಾಕೆ, ಉಪವಾಸ ಇರೋದು ಯಾಕೆ, ದಾನ ಮಾಡೋದು ಯಾಕೆ, ಇದೆಲ್ಲ ಯಾಕೆ ಅಂತ ನೋಡಿ. ಇದಕ್ಕೊಂದು ಹಿನ್ನೆಲೆ ಉಂಟು. ಏನು ಅಂದರೆ, ಈ ಗ್ರಹಗಳು ಸಮಾನವಾದ ರೇಖೆಯಲ್ಲಿ ಬಂದಾಗ ಅದೊಂದು ಪವಿತ್ರವಾದ ಕಾಲ ಅಂತ ಶಾಸ್ತ್ರ ಹೇಳುತ್ತೆ. ಇದು ಮೂಲಭೂತವಾಗಿರುವಂಥ ಬೀಜ. ಈ ಗ್ರಹಗಳು ಸಮಾನ ಕಕ್ಷೆಗೆ ಬಂದಾಗ ಅದು ಅತ್ಯಂತ ಪವಿತ್ರವಾದ ಕಾಲ. ಆ ಪವಿತ್ರವಾದ ಕಾಲದಲ್ಲಿ ಪವಿತ್ರವಾದ ಕೆಲಸವನ್ನು ಮಾಡು, ಅಷ್ಟೇ ಅದರ ಹಿನ್ನೆಲೆ. ಆ ಪವಿತ್ರವಾದ ಕೆಲಸ ಯಾವುದು ಕೇಳಿದರೆ, ನೀನು ಪೂಜೆ ಮಾಡ್ತೀಯ, ಪೂಜೆ ಮಾಡು, ದಾನ ಮಾಡ್ತೀಯ, ದಾನ ಮಾಡು. ನಾವೇನು ಮಾಡಿದ್ವಿ, ಎರಡನೇ ಗಂಟೆ ಹಾಕ್ಕೊಂಡಿದ್ದೀವಿ ಅಲ್ಲ. ಉಪನಿಷತ್ತನ್ನು ಓದ್ತೀಯ, ಓದು. ಭಗವದ್ಗೀತೆ ಓದ್ತೀಯ, ಓದು. ಹಸುಗಳ ಮೈ ತೊಳಿತೀಯ, ತೊಳಿ. ಮರಗಳಿಗೆ ನೀರು ಹಾಕ್ತೀಯ, ಹಾಕು. ನಾಲ್ಕು ಜನ ಭಿಕ್ಷುಕರಿಗೆ ಆಗಲೇ ದಾನ ಮಾಡ್ತೀಯ, ಮಾಡು. ಇದು ಪವಿತ್ರ ಕೆಲಸ ಅಲ್ವೇನು? ಯಾಕೆಂದ್ರೆ ಆ ಪವಿತ್ರ ಕಾಲದಲ್ಲಿ ಪವಿತ್ರ ಕೆಲಸವನ್ನು ಮಾಡು. ಪವಿತ್ರವಾದ ಕೆಲಸದಲ್ಲಿ ನೀನು ಅಪವಿತ್ರವಾದ ಕೆಲಸವನ್ನು ಮಾಡಬೇಡ.
ಇದು ಅದರ ಲಾಜಿಕ್ ಅಷ್ಟೇ. ಹಾಗಾಗಿ ಆ ಪವಿತ್ರವಾದ ಕಾಲ ನಮಗೆಲ್ಲೋ ಅಪರೂಪಕ್ಕೊಮ್ಮೆ ಸಿಕ್ಕಾಗ ಒಬ್ಬ ಶ್ರದ್ಧಾಳುವಾದವನಿಗೆ ನಾನೀಗ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅನಿಸಿದರೆ ಅವನು ಇದನ್ನೆಲ್ಲ ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಯಾವಾಗಲೂ ಶಾಸ್ತ್ರ ಇರುವುದು ಯಾರಿಗೆ ಕೇಳಿದರೆ ಶ್ರದ್ಧೆ ಇರಿಸಿಕೊಂಡವನಿಗೆ. ನಾನು ಹೇಗೆ ಮಾಡಬೇಕು ಅಂತ ಸಂಶಯ ಬಂದರೆ ಅಂಥವರಿಗೆ ಪರಿಹಾರ ಹೇಳೋದಕ್ಕೆ, ಶ್ರದ್ಧೆ ಇಲ್ಲದೇ ಇರುವವರಿಗೆ ನೀನು ಇದನ್ನು ಮಾಡಲೇಬೇಕು ಅಂತ ಚಪ್ಪಡಿ ಹೇಳಿದ್ಬಿಟ್ಟು ಆರ್ಡರ್ ಮಾಡೋದಕ್ಕೆ ಅಲ್ಲ. ಒಬ್ಬ ಶ್ರದ್ಧಾಳು ಇದ್ದಾನಪ್ಪ, ಈ ಗ್ರಹಣ ಕಾಲ ಪವಿತ್ರವಾದಂತಹ ಸಂದರ್ಭ ಅಂತ ಕೇಳಿದ್ದೇನೆ, ಈಗ ನಾನು ಏನು ಮಾಡಬೇಕು ಅಂತ ಕೇಳಿದರೆ ಅವನಿಗೊಂದು ವ್ಯವಸ್ಥೆ ಬೇಕೋ ಬೇಡವೋ? ಬೇಕೋ ಬೇಡವೋ ನೀವು ಹೇಳಬೇಕು. ಬೇಕು ಅಂತ ಆದ್ಮೇಲೆ ಅದಕ್ಕೊಂದು ಕ್ರಮ. ಹೀಗೆ ನೀವು ಮಾಡೋದಿಲ್ಲ ಅಂತಂದ್ರೆ ಮಾಡುವಂತ ಹೇಳೋದಿಲ್ಲ, ಮಾಡುವಂತಿದ್ರೆ ಹೀಗೆ. ಇದನ್ನ ಕೇಳ್ಕೊಂಡ ತಕ್ಷಣ ನಮ್ಗೆ ಸಂಶಯ ಬರುತ್ತೆ. ಉದಾಹರಣೆಗೆ ಒಬ್ಬಾಕೆ ಗರ್ಭಿಣಿ ಇದ್ದಾಳೆ, ಒಬ್ಬ ವಯಸ್ಸಾದವರು ಇದ್ದಾರೆ, ಅವರಿಗೆ 6 ತಾಸು ಉಪವಾಸ ಇರೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ, ಇನ್ನೊಬ್ಬರಿಗೆ ಹಸಿವನ್ನು ಅಷ್ಟೊತ್ತು ಕಟ್ಕೊಳಕ್ಕಾಗೋಲ್ಲ. ಶಾಸ್ತ್ರ ಈ ಎಲ್ಲ ವಿಷಯಗಳಲ್ಲಿ ಕ್ರೂರತನವನ್ನು ಪ್ರದರ್ಶನ ಮಾಡೋಲ್ಲ. ಏನು ಹೇಳುತ್ತೆ ಗೊತ್ತಾ ಅದು? ಈಗ ನಾವು ಮೊದಲು ಹೇಳಿದ್ದೆಲ್ಲ ಇದೆಯಲ್ಲ, ಯಾರು ಸಶಕ್ತರೋ ಯಾರು ಇದನ್ನು ಆಚರಿಸಬಲ್ಲರೋ ಅವರಿಗೆ ಹೇಳಿದ್ದು, ಯಾರು ದುರ್ಬಲರೋ ಯಾರ ಹತ್ರ ಆಗೋಲ್ವೋ ಅವರಿಗಲ್ಲ. ಏನಾದ್ರೂ ತಪ್ಪಿದೆ? ಅದಕ್ಕೋಸ್ಕರ ಅಂಥವರಿಗೋಸ್ಕರ ಆ ನಿಯಮವನ್ನು ಶಾಸ್ತ್ರ ಹೇಳಲ್ಲ. ಹಾ, ಇನ್ನು ಎರಡನೇ ಪ್ರಶ್ನೆ, ಅದು ಗ್ರಹಣ ಕಾಲದಲ್ಲಿ ವಾತಾವರಣ ಕೆಡತ್ತಂತೆ, ಅದಕ್ಕೋಸ್ಕರ ಅದನ್ನ ಊಟ ಮಾಡಿದರೆ ಕೆಟ್ಟದ್ದಾಗತ್ತಂತೆ, ತಿಂಡಿ ತಿಂದರೆ ಕೆಟ್ಟದ್ದಾಗತ್ತಂತೆ, ಅದ್ರ ಬಗ್ಗೆ ಶಾಸ್ತ್ರ ನೀವು ನೋಡಿ. ಒಂದು ಪ್ರಶ್ನೆ ಹೇಳ್ತೇನೆ, ಒಳ್ಳೆಯದನ್ನು ಮಾಡುವಂತಷ್ಟೇ ಹೇಳುತ್ತೆ ಅಷ್ಟೇ ಹೊರತನು ಸಹ ಇಂಥಿಂಥದ್ದು ಕೆಟ್ಟದ್ದು ಇದನ್ನು ಮಾಡಬೇಡ ಅಂತ ಹೇಳಲ್ಲ, ಅದನ್ನು ಹೇಳುತ್ತೆ ತೀರಾ ಭಯಾನಕವಾದದ್ದನ್ನು. ಆ ಸಂದರ್ಭದಲ್ಲಿ ತೀರಾ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗಬೇಡ ಅಂತ. ಆದರೆ ಆ ಪ್ರಭಾವ ಹೇಗಾಗಿ ಬೀರುತ್ತೆ ಅನ್ನೋದಕ್ಕೆ ಮಾತಾಡೋಲ್ಲ. ಅದು ಯಾಕೆ ಮಾತಾಡೋಲ್ಲ ಕೇಳಿದರೆ, ಅದು ಕಣ್ಣಿಗೆ ಕಾಣದೇ ಇರೋದಾದ್ರಿಂದ ಅದು ಅವರವರ ವಿಶ್ವಾಸಕ್ಕೆ ಬಿಟ್ಟಿದ್ದು ಅಂತ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ. ಅದು ಅದಕ್ಕೋಸ್ಕರ ನಮ್ಮ ಪರಂಪರೆ ಗ್ರಹಣ ಕಾಲದಲ್ಲಿ ಹೀಗೆ ನೀನು ಆಚರಣೆ ಮಾಡಬಹುದು ಅಂತ ಹೇಳುತ್ತೆ. ಮಾಡಲೇಬೇಕು ಅಂತ ಅಲ್ಲ, ಮಾಡುವುದಾದರೆ ಗ್ರಹಣ ಆಚರಣೆ ಮಾಡಬೇಕು ಅಂತ ಆದರೆ ಹೀಗೆ ಮಾಡು. ಅದಕ್ಕೋಸ್ಕರ ಎಲ್ಲ ಈ ಉಪನಿಷತ್ತುಗಳಲ್ಲಿ ಕೊನೆಯೊಂದು ಮಾತು ಬರುತ್ತೆ. ಉದಾಹರಣೆಗೆ ಗಣಪತಿ ಅಥರ್ವಶೀರ್ಷ ಉಪನಿಷತ್ತು, ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾ ಸನ್ನಿಧವ್ವಾ ಜಪ್ತ್ವಾ ಸಿದ್ಧಮಂತ್ರೋ ಭವತಿ ಅಂತ. ಮಂತ್ರಗಳನ್ನು ಜಪಿಸ್ಬೋದು, ನಮ್ಮ ಮನಸ್ಸಿಗೆ ಅತ್ಯಂತ ತೃಪ್ತಿ ಕೊಡುವ ಗ್ರಂಥಗಳನ್ನು ಓದಬಹುದು, ಎಲ್ಲ ಪವಿತ್ರ ಕೆಲಸ. ಆದರೆ ಕೆಟ್ಟ ಕೆಲಸ ಮಾತ್ರ ಮಾಡಬೇಡ, ಯಾಕೆ ಪವಿತ್ರ ಕಾಲ ಸಂದರ್ಭ ಅದು, ಪವಿತ್ರ ಕಾಲ ಹೇಗೆ ಅಂತ. ಹಾಂ, ಇನ್ನು ಈ ವಿಷಯದಲ್ಲಿ ಇದು ಶುದ್ಧಾಂಗ ತಪ್ಪು, ಗ್ರಹಣ ಕಾಲದಲ್ಲಿ ವಾತಾವರಣ ಕೆಡತ್ತೆ ಕೆಡೋದಿಲ್ಲ ಅನ್ನೋ ವಿಷಯಗಳಿಗೆ ಈ ಧಾರ್ಮಿಕವಾದ ಆಚರಣೆ ವಿಚಾರ ಪಕ್ಕಕ್ಕಿಟ್ಕೊಳ್ಳೋಣ. ವಿಜ್ಞಾನಿಗಳಲ್ಲೇ ಏಕಾಭಿಪ್ರಾಯ ಇಲ್ಲ. ನಮ್ಮಲ್ಲಿ ಒಂದು ಭ್ರಮೆ ಉಂಟು, ಏನು ಅಂದರೆ ವಿಜ್ಞಾನಿಗಳು ಹೇಳಿದ ಒಂದು ತಕ್ಷಣ ಅವರು ಸಾಕ್ಷಾತ್ ವಿಜ್ಞಾನ ಲೋಕದಿಂದನೇ ಇಳಿದು ಬಂದುಬಿಟ್ಟಿದ್ದಾರೆ ಅಂತ. ಒಂದು 2-3 ಉದಾಹರಣೆ ಹೇಳ್ತೀನಿ ನಾನು, ತಪ್ಪು ತಿಳ್ಕೊಳ್ಬೇಡಿ. ನೋಡಿ, ಚಂದ್ರಲೋಕಕ್ಕೆ ಅಮೇರಿಕದವರು ಹೋದರು. ಏನು ಸುದ್ದಿ ಮಾಡ್ತು ಅಲೆ, ಅವರಷ್ಟು ಬುದ್ಧಿವಂತರು ಯಾರೂ ಇಲ್ಲ, ಭಾರತೀಯರು ತೀರಾ ದಡ್ರು, ಹಾಗೆ ಹೀಗೆ ಅಂತಲೂ ಕೆಲ ಜನ ಮಾತನಾಡಿದ್ರು. ಸ್ವಾರಸ್ಯ ಅಂದರೆ 1 ವರ್ಷ ಆದಮೇಲೆ ಪತ್ರಿಕೆಯಲ್ಲೊಂದು ಬಹಳ ಹರಿತವಾದ ಒಂದು ಲೇಖನ ಬಂತು, ಅಮೇರಿಕದವರ ಸುಳ್ಳು ಹೇಗಿರತ್ತೆ ಅಂತ. ಇದೆಲ್ಲ ಇವರು ಸೃಷ್ಟಿ ಮಾಡಿದ್ದು, ಚಂದ್ರಲೋಕಕ್ಕೆ ಹೋಗಲೇ ಇಲ್ಲ ಅಂತ ಹೇಳಿ ವಿಜ್ಞಾನಿಗಳೇ ಬರೆದ್ರಪ್ಪ, ವಿಜ್ಞಾನಿಗಳೇ ಬರೆದ್ರು.
ಆ ಕಡೆಯಿಂದ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದೇ ಇಲ್ಲ. ಸ್ವಾರಸ್ಯ ಅಂದರೆ ಇಲ್ಲಿಂದ ಅಲ್ಲಿಂದ. ಈಗ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರೋರು ಏನು ವಿಚಾರ ಮಾಡಬೇಕು? ಅವತ್ತು ಪೂರ್ತಿ 100ಕ್ಕೆ 100ರಷ್ಟು ಅಮೇರಿಕದಲ್ಲಲ್ಲೂ ಹೋಗಿ ಇಳಿದು ಅಂಗಳದಲ್ಲಿ ಇಳಿದು ಸ್ವಚ್ಛ ಮಾಡಿ ಚಪ್ಪರ ಹಾಕಿ ಚಂದ್ರನಿಗೆ ಹಾರ ಹಾಕ್ಬಿಟ್ಟು ಬಂದ್ಬಿಟ್ರು ಅನ್ನೋ ಥರ ಬಿಂಬಿಸಿದ್ರಲ್ಲ, ಇಷ್ಟೆಲ್ಲ ಮಾಡಿದವರು ಈ ಲೇಖನಕ್ಕೆ ಉತ್ತರ ಕೊಡಬೇಕೋ ಬೇಡ? ನನ್ನ ಮಾತಿನ ಅರ್ಥ ಅವರು ಹೋದದ್ದು ಸುಳ್ಳು ಅಂತ ಸಮರ್ಥನೆ ಮಾಡೋದು ಅಲ್ಲ, ಹೋದದ್ದು ಹೌದು ಅಂತ ಸಮರ್ಥನೆ ಮಾಡೋದಲ್ಲ. ವಿಜ್ಞಾನಿಗಳಲ್ಲಿಯೇ ಇಂಥ ವಿಷಯಗಳಲ್ಲಿ ಏಕಾಭಿಪ್ರಾಯ ಇಲ್ಲ ಅನ್ನೋದು ಅಷ್ಟೇ ನನ್ನ ಮಾತಿನ ಅರ್ಥ. ಇದು ಒಂದು. ಎರಡನೇದು, ವಿಜ್ಞಾನಿಗಳಿಗೂ ಸಹ ಎಷ್ಟೋ ಮೌಢ್ಯ ಇರತ್ರಿ. ಅವರೇನು 100ರಷ್ಟು ಪರ್ಫೆಕ್ಟ್ ಅಂತ ಅರ್ಥ ಅಲ್ವೇ ಅಲ್ಲ, ಯಾಕೆ ಅವರು ನಮಗೆ ಮನುಷ್ಯ ಅಲ್ವಾ. ನಿಮಗೊಂದು ಸ್ವಾರಸ್ಯ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದಂಥ ನ್ಯೂಟನ್ ಪ್ರಚಂಡ ಬುದ್ಧಿವಂತ ವಿಜ್ಞಾನಿ ಅಲ್ವಾ. ಹಿಂಗೆ ಹಾಕಿದ್ರೆ ಕೆಳಗೆ ಬಿದ್ದು ಬಿಡತ್ತೆ, ಯಾಕೆ? ಭೂಮಿಗೆ ಆಕರ್ಷಣ ಶಕ್ತಿ ಉಂಟು ಅಂತ ಅವನು ಹೇಳ ಆದ್ಮೇಲೆ ಬಹಳಷ್ಟು ಗಂಟೆಗೆ ಗೊತ್ತಾಯಿತು. ಆದರೆ ನಮ್ಮಲ್ಲಿ ಅದಕ್ಕಿಂತ ಮೊದಲೇ ಇತ್ತು, ಅದು ಸಂಕರ್ಷಣ ಅಂತ ಒಂದು ಶಬ್ದ ಇತ್ತು. ಆಕರ್ಷಣ ಆ ಅನ್ನೋದು ಪ್ರಿಪೋಸಿಷನ್ನು, ಸಮ್ ಅನ್ನೋದು ನಮ್ಮ ಪ್ರಿಪೋಸಿಷನ್, ಎರಡೂ ನಮ್ಮದೇ. ಆದರೆ ಮೊದಲಿಂದಲೂ ನಮ್ಮಲ್ಲಿ ಸಂಕರ್ಷಣ ಸಂಕರ್ಷಣ ಎನ್ನುವಂಥ ಹೆಸರು ಇದೆ. ಭಗವಂತನ ಹೆಸರಿನಲ್ಲಿ ಸಂಕರ್ಷಣ ಅನ್ನೋದು ಸಹ ಒಂದು. ಈ ಗ್ರಹ ಗೋಳಗಳು ಇಷ್ಟೆಲ್ಲ ಸುತ್ತಾಡ್ತಾ ಇರ್ತವಲ್ಲ, ಒಂದಕ್ಕೊಂದು ಯಾಕೆ ಡಿಕ್ಕಿ ಹೊಡೆಯಲ್ಲವು? ಈ ಗ್ರಹ ಇಷ್ಟಿಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಒಂದೊಂದು ಗ್ರಹಕ್ಕೂ ಒಂದೊಂದು ಆಕರ್ಷಣೆ ಇದ್ದೇ ಇರುತ್ತೆ. ಒಂದು ಗ್ರಹ ಇಲ್ಲಿದ್ರೆ ಅದನ್ನು ಈ ಕಡೆ ಈ ಗ್ರಹ ಇಳಿಯುತ್ತೆ, ಆ ಕಡೆಯಿಂದ ಆ ಗ್ರಹವೂ ಇಳಿತಾ ಇರುತ್ತೆ. ಆಗ ಏನಾಗುತ್ತೆ, ಈ ಆಕರ್ಷಣ ಶಕ್ತಿ ಸದಾ ಕಾಲದಲ್ಲುಂಟು. ಮೇಲಕ್ಕೆ ಹಾಕಿದ ಕೆಳಕ್ಕೆ ಬೀಳತ್ತೆ ಅಂತ ನ್ಯೂಟನ್ ಹೇಳಿದ್ರಿಂದ ಗುರುತ್ವಾಕರ್ಷಣ ಶಕ್ತಿ ಅವತ್ತಿಂದ ಉದ್ಭವ ಆದದ್ದಲ್ಲ, ಮೊದಲು ಇದ್ದದ್ದನ್ನ ಅವನು ಅರ್ಥ ಮಾಡಿಕೊಂಡ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ್ದಾನ, ನಾನು ಅವನ ಅಲ್ಲಗಳಿತಾ ಇಲ್ಲ. ಮೊದಲು ಇದ್ದದ್ದವನು ಅವನು ಅರ್ಥ ಮಾಡಿಕೊಂಡ, ನಮಗಿಂತ ಬುದ್ಧಿವಂತ ಅವನು. ಒಂದು. ಎರಡನೇದಾಗಿ, ಇಂಥ ನ್ಯೂಟನ್ ದಡ್ಡತನ ಗೊತ್ತಾ ನಿಮಗೆ? ಬಹಳ ಹಿಂದೆ ಒಂದು ಪುಸ್ತಕ ಓದಿದ್ದೆ ನಾನು, ವಿಜ್ಞಾನಿಗಳ ದಡ್ಡತನ ಅಂತ. ನ್ಯೂಟನ್ನು ಮನೆಯಲ್ಲಿ ಎರಡು ಬೆಕ್ಕನ್ನು ಸಾಕಿದ್ದಂತೆ, ಒಂದು ದೊಡ್ಡ ಬೆಕ್ಕು ಒಂದು ಚಿಕ್ಕ ಬೆಕ್ಕು. ಆ ಎರಡು ಬೆಕ್ಕಿಗೆ ಸಪರೇಟ್ ಒಂದು ಎರಡು ಕೋಣೆ ಮಾಡಿದ್ದಂತೆ ಅವನು. ಅದು ಬೆಕ್ಕುಗಳಲ್ವ ಪಾಪ, ಒಂದ್ಸಲ ಈ ಬೆಕ್ಕಿಗೆ ಆ ಕೋಣೆಗೆ ಹೋಗಬೇಕು ಅಂತ ಅನಿಸುತ್ತೆ, ಆ ಬೆಕ್ಕಿ ಈ ಕೋಣೆಗೆ ಬರಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿಸಿದ್ದ ಅವನು. ಆ ಗೋಡೆಗೆ ಎರಡು ತೂತು ಮಾಡಿದ್ದ, ಒಂದು ದೊಡ್ಡ ತೂತು ಇನ್ನೊಂದು ಚಿಕ್ಕ ತೂತು. ಯಾರೋ ಕೇಳಿದಂತೆ, ಇದು ಯಾಕೆ ಎರಡು ತೂತು, ದೊಡ್ಡ ತೂತು ಒಂದು ಚಿಕ್ಕ ತೂತು ಒಂದು ಯಾಕೆ ಅಂತ. ಆಗ ನ್ಯೂಟನ್ ಹೇಳಿದಂತೆ, ಆ ಚಿಕ್ಕ ತೂತಲ್ಲಿ ಚಿಕ್ಕ ಬೆಕ್ಕು ಹೋಗಬೇಕು, ದೊಡ್ಡ ತೂತಲ್ಲಿ ದೊಡ್ಡ ಬೆಕ್ಕು ಹೋಗಬೇಕು ಅಂತ ಹೇಳಿದಂತೆ. ಹೋಲು ಸೋ ಕಾಲ್ಡ್ ನ್ಯೂಟನ್. ಯಾವತ್ತಾರ ಒಂದ್ ದಿವಸ ಆ ಚಿಕ್ಕ ಬೆಕ್ಕು ಬಂದ್ಬಿಟ್ಟು, ಅಂಕಲ್ ಅಂಕಲ್ ನಾನು ಈ ದೊಡ್ಡ ಹೋಲಲ್ಲಿ ಆಚೆ ಹೋಗಲೇಬಾರದಾ ಅಂತ ಕೇಳಿದ್ರೆ ನ್ಯೂಟನ್ ಹತ್ರ, ನ್ಯೂಟನ್ ಏನು ಉತ್ತರ ಹೇಳಬೇಕು? ಕೇಳ್ತಾ ಬಿಡ್ತಾ ಪ್ರಶ್ನೆ ಬೇರೆ. ದೊಡ್ಡ ಹೋಲಲ್ಲಿ ದೊಡ್ಡ ಬೆಕ್ಕಿಗೆ ಹೋಗಕ್ ಆಗುತ್ತೆ ಅಂದ್ರೆ ಚಿಕ್ಕ ಬೆಕ್ಕಿಗೆ ಹೋಗಕ್ಕಾಗಲ್ವಾ? ಇದು ನಮ್ಮ ವಿಜ್ಞಾನಿಗಳ ವಿಚಾರದ ಪ್ರಖರತೆ. ಹಾಗಾಗಿ ವಿಜ್ಞಾನಿಗಳು ಅಂದ ಮಾತ್ರಕ್ಕೆ ಅವರಲ್ಲೂ ಎಲ್ಲ ವಿಷಯಗಳಲ್ಲೂ ಸಮಾನ ಅಭಿಪ್ರಾಯ ಇಲ್ಲ ಒಂದು. ಅದರ ಜೊತೆಗೆ ಅವರೆಲ್ಲರೂ ಮಹಾಬುದ್ಧಿವಂತರು ಅಂತಲ್ಲ, ಅವರು ಸಾಕಷ್ಟು ದಡ್ಡರಿದ್ದಾರೆ. ನಾನು ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ, ಯಾಕೆಂದರೆ ಹೆಚ್ಚು ನರಸಿಂಹಯ್ಯ ಅವರು ಇಂಥ ವಿಷಯ ತುಂಬ ಕೆರಗ್ತಾ ಇದ್ರು, ಸಂತೋಷ. ಯಾಕೆಂದರೆ ಅವರ ಜೀವನದ ಆ ಸಿಂಪಲ್ನೆಸ್ ಮತ್ತು ಅವರ ಜೀವನ ಕ್ರಮ ಅದೆಲ್ಲ ಖಂಡಿತವಾಗಿಯೂ ಆದರ್ಶವಾದದ್ದು. ಆದರೆ ಎಷ್ಟೋ ಕಡೆಗೆ ಅವರು ಸಹ ಒಂದು ಎರಡು ತಪ್ಪನ್ನು ಮಾಡ್ತಾ ಇದ್ರು ಹೀಗೆ ಅಂತ. ಅದನ್ನು ನಾನು ಹೇಳಿದ್ದಲ್ಲ, ಅವರೇ ಹೇಳಿದ್ರು ಹೀಗೆ ಅಂತ. ನೋಡಿ, ಒಂದ್ಸಲ ನಾವು ಅವ್ರನ್ನ ಕರೆಸಿದ್ವಿ, ಆವಾಗ ವಂದನಾರ್ಪಣೆ ನನ್ನ ಹಣೆ ಬರಕ್ಕೆ ಬಂದಿತ್ತು. ಮಾತನಾಡಿ ಆದಮೇಲೆ ನನ್ನನ್ನು ಕರೆದ್ರು.
ಹೀಗೆ ಒಂದು ಕೆಲವು 5-10 ನಿಮಿಷ ಒಂದು ವಿಚಾರ ವಿನಿಮಯ ನಡೀತಾ ಇತ್ತು. ನೋಡಿ ಮೇಷ್ಟ್ರೆ, ನನಗೆ ಜನ ಎಲ್ಲ ನಾಸ್ತಿಕ ಅಂತ ಪಟ್ಟ ಕಟ್ಬಿಟ್ಟಿದ್ದಾರೆ, ನಾನು ನಿಜವಾಗಿಯೂ ನಾಸ್ತಿಕ ಅಲ್ಲ ಹೀಗೆ ಅಂತ ಎಲ್ಲ ಮಾತನಾಡ್ತಾ ಶುರು ಮಾಡಿದ್ರು ಹೀಗೆ ಅಂತ. ಆಮೇಲೆ ನಾನು ದೇವರು ಇಲ್ಲ ಅಂತ ಹೇಳ್ತೇನೆ ಅಂತ ಅಂದ್ಕೋಬಿಟ್ಟಿದ್ದಾರೆ, ಆದ್ರೆ ಇಲ್ಲ ಹೀಗೆ ಅಂತ. ಆದ್ರೆ ಎಷ್ಟೋ ಸಲ ಅದನ್ನು ಅವರು ಅಲ್ಲಗಳೆದಿದ್ದಾರೆ ಅಂತ ಕಾಣುತ್ತೆ, ನನಗೆ ಗೊತ್ತಿರ, ಯಾಕೆ ನಾನು ಬೆಂಗಳೂರಿಗೆ ಬರೋಕ್ಕಿಂತ ಮೊದಲೂ ಈ ವಿಚಾರ ಹೊಯ್ದಾಡ್ತಾ ಇತ್ತು ಎಲ್ಲ ಕಡೆ ಹೀಗೆ ಅಂತ. ಆಮೇಲೆ ಅವರು ಹೇಳಿದ ಒಂದು ಪ್ರಸಂಗವನ್ನು, ಒಂದ್ಸಲ ಇವರು ಯಾರಿಗೋ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿ ಕೇಳಿದ್ದಾರೆ ಇದು ಅವ್ರ ಮನೆನಾ ಅಂತ. ಆಮೇಲೆ ಆ ಕಡೆ ಅವರು ಇಲ್ರಿ, ಅವ್ರ ಮನೆ ಅಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ ಭಗವಂತ, ಅಯ್ಯೋ ರಾಂಗ್ ನಂಬರ್ ಆಗಿರೆ ಅಂತ ಹೇಳಿದ್ದಾರೆ. ತಕ್ಷಣ ಅವ್ರು ಝಾಡಿಸಿದ್ದಾರೆ ಅವರಿಗೆ, ಅಲ್ರಿ ಭಗವಂತನೇ ಇಲ್ಲ ಅಂತ ಹೇಳುವ ನಿಮಗೆ ಫೋನಲ್ಲಿ ಸಿಗ್ತಾನ ಭಗವಂತ ಅಂತ. ಅದನ್ನು ಬಹಳ ಮುಕ್ತವಾಗಿ ಅವರೇ ಹೇಳ್ಕೊಂಡ್ರು, ನೋಡ್ರಿ ನನ್ನ ಅವಸ್ಥೆ ಜನ ಹೇಗೆ ಮಾಡುತ್ತಿದ್ದಾರೆ ನನಗೆ ಅಂತ. ಆದರೂ ನನಗೆ ಬಹಳ ಖುಷಿಯಾಯ್ತ್ರಿ, ಭಗವಂತನೇ ಇಲ್ಲ ಹೇಳುವ ನಿಮಗೆ ಫೋನಲ್ಲಿ ಭಗವಂತ ಸಿಗ್ತಾನಾ ಅಂತ ಕೇಳಿದ್ರಲ್ಲ, ತಕ್ಷಣ ಹೇಗೆ ರಿಯಾಕ್ಟ್ ಮಾಡಿದ್ರು ನೋಡ್ರಿ ಅವರು, ನಾವು ಒಂದು ಕ್ಷಣ ವಿಚಾರ ಮಾಡುವಾಗಾಯ್ತು. ಆದ್ದರಿಂದ ಭಗವಂತ ಇದ್ದಾನೋ ಇಲ್ವೋ ಅದು ಆಮೇಲೆ ವಿಚಾರ ಮಾಡೋಣ. ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ, ಪವಿತ್ರವಾದ ಸಂದರ್ಭದಲ್ಲಿ, ಕಾಲದಲ್ಲಿ ಪವಿತ್ರವಾದ ಕೆಲಸವನ್ನು ಮಾಡು, ಅದರಿಂದ ಒಳ್ಳೇದಾಗುತ್ತೋ ಇಲ್ವೋ. ಯಾಕೆ ಅಂದರೆ ನಾವು ನೋಡಲಿಲ್ಲ ಆ ವಿಷಯದಲ್ಲಿ, ಶಾಸ್ತ್ರ ಹೀಗೆ ಮಾಡು ಅಂತ ಹೇಳುತ್ತೆ, ವಿಜ್ಞಾನ ಪ್ರವೇಶ ಮಾಡೋಲ್ಲ. ಪ್ರಶ್ನೆ ಇಷ್ಟೇ, ಈಗ ನಾವು ಮಾಡೋದು ಒಳ್ಳೆಯದೋ ಅದನ್ನು ಮಾಡದೇ ಇರೋದು ಒಳ್ಳೆಯದೋ? ನಮ್ಮ ಮುಂದೆ ಎರಡು ಆಯ್ಕೆ ಇದೆ ಇವಾಗ, ಯಾವುದಕ್ಕೂ ಬಲವಂತಿಕೆ ಇಲ್ಲ, ಸ್ವಾತಂತ್ರ್ಯ ಉಂಟು. ಏನು ಸ್ವಾತಂತ್ರ್ಯ ಅಂದರೆ, ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ, ಸಂದಿಗ್ಧೋಪಿ ಪರೇ ಲೋಕೆ ಕರ್ತವ್ಯೋ ಧರ್ಮ ಏವಹಿ ನಾಸ್ತಿ ಚೇತ್ ನಾಸ್ತಿ ನೋ ಹಾನಿ ಅಸ್ತಿ ಚೇತ್ ನಾಸ್ತಿಕೋ ಹತಃ. ಇದು ಒಂದು ಮಾತು. ಏನು ಅಂದರೆ, ನಾನು ಗ್ರಹಣ ಕಾಲದಲ್ಲಿ ದಾನ ಮಾಡಿದರೆ, ಧರ್ಮ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ನನಗೆ ಒಳ್ಳೇದಾಗತ್ತೋ, ಸದ್ಗತಿ ಸಿಗತ್ತೋ, ಪರಲೋಕ ಸಿಗತ್ತೋ, ಇನ್ನೇನೋ ಆಗತ್ತೋ ಅಥವಾ ಆಗೋದಿಲ್ವೋ ಅಂತ ಒಬ್ಬನಿಗೆ ಸಂಶಯ. ಭಗವಂತ ನನ್ನ ಕರ್ಮವನ್ನು ಗುರುತಿಸಿ ನನಗೆ ಯಾವುದು ಸದ್ಗತಿಯನ್ನು ಕೊಡ್ತಾನೋ ಇಲ್ವೋ ಅಂತ ಸಂಶಯ. ಹೀಗೆ ಸಂದಿಗ್ಧೋಪಿ ಪರೇ ಲೋಕೆ, ಆ ಪರಲೋಕ ಅನ್ನೋದೊಂದು ಇದ್ರೆ, ಗ್ರಹಣ ಕಾಲದಲ್ಲಿ ದಾನ ಮಾಡಿದ್ದೆ ಇನ್ನೊಬ್ಬ ದಾನಿ ಅಂತ ನನ್ನನ್ನು ಸ್ವರ್ಗಕ್ಕೋ ಪರಲೋಕಕ್ಕೋ ಚಂದ್ರಲೋಕಕ್ಕೋ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಎನ್ನುವಂತಹ ಭಾವನೆ ಒಬ್ಬನಿಗಾದರೆ, ಇನ್ನೊಬ್ಬರಿಗೆ ಇದು ಯಾವುದೂ ಇಲ್ಲ ಬರೇ ಸುಳ್ಳು ಅಂತ ಭಾವನೆ ಉಂಟು. ಎರಡು, ಹೀಗೆ ಸಂಶಯ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಯಾರನ್ನು ಆಶ್ರಯಿಸಬೇಕು ಅನ್ನೋದು ಪ್ರಶ್ನೆ. ಸಂದಿಗ್ಧೋಪಿ ಪರೇ ಲೋಕೆ ಕರ್ತವ್ಯೋ ಧರ್ಮ ಏವಹಿ. ಆಗ ಶಾಸ್ತ್ರ ಏನು ಹೇಳುತ್ತೋ, ಕಣ್ಣಿಗೆ ಕಾಣದೇ ಇರುವ ವಿಚಾರದಲ್ಲಿ ಆ ಧರ್ಮ ಕಾರ್ಯವನ್ನು, ಕರ್ತವ್ಯವನ್ನು ನೀನು ಮಾಡಿಬಿಡು. ಸ್ನಾನ ಮಾಡ್ತೀಯಾ, ದಾನ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ಜಪ ಮಾಡ್ತೀಯಾ, ಉಪನಿಷತ್ತು ಓದ್ತೀಯಾ, ಭಗವದ್ಗೀತೆ ಓದ್ತೀಯಾ, ರಾಮಾಯಣ ಓದ್ತೀಯಾ, ಓದು. ಕರ್ತವ್ಯೋ ಧರ್ಮ ಏವಹಿ, ಯಾಕೆ ಅಂತ ಪ್ರಶ್ನೆ. ನಾಸ್ತಿ ಚೇತ್, ಆ ಲೋಕ ಯಾವುದೋ ಒಂದು ಸದ್ಗತಿಯನ್ನು ಕೊಡುವ ಲೋಕ, ಈಗ ನಾವು ಮಾಡಿದಂತಹ ಈ ಕರ್ಮದಿಂದ ಸದ್ಗತಿಯನ್ನು ಕೊಡುವ ಲೋಕ ಒಂದು ಇಲ್ಲ ಅಂತ ಆದರೆ, ಆಗ ನಾವು ಮಾಡಿದ್ದು ವೇಸ್ಟ್ ಆಗುವಲಿಲ್ವಾ ಅಂತ ಪ್ರಶ್ನೆ ಅಲ್ವಾ? ನೋ, ಹಾನಿ ಇಲ್ಲ. ನಾಸ್ತಿ ಚೇತ್ ನಾಸ್ತಿನೋ ಹಾನಿ. ಅಂತಹದ್ದೊಂದು ಲೋಕ, ಅಂತ ಒಂದು ಭಗವಂತ ಇಲ್ಲದೆ ಇದ್ರೆ ನಾವು ಮಾಡಿದ್ದರಿಂದ ನಮಗೇನು ನಷ್ಟ ಇಲ್ಲ. ಅಕಸ್ಮಾತ್ತಾಗಿ ಮಾಡಿದ್ರಿಂದ ಸದ್ಗತಿ ಆಗುವ ಅವಕಾಶ ಇತ್ತು, ಒಂದು ಒಳ್ಳೆಯ ಲೋಕ ಸಿಗುವ ಚಾನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಆಗ ಮಾಡಲಿಲ್ಲ, ಇಷ್ಟರಿಂದ ಕಳ್ಕೊಳ್ತಾನೆ ಅವನು. ನಾಸ್ತಿ ಚೇತ್, ಆ ಲೋಕ ಇಲ್ದಿದ್ರೆ ನಾಸ್ತಿನೋ ಹಾನಿ, ಮಾಡದೇ ಇರುವವನಿಗೆ, ಮಾಡಿದವನಿಗೆ ಏನು ಹಾನಿ ಇಲ್ಲ. ಅದು ಇದ್ದು ಇಲ್ಲಿ ಮಾಡದೇ ಇದ್ರೆ ಆಗ ನಾಸ್ತಿಕ, ಅದನ್ನು ಮಾಡದೇ ಇರುವವನು, ನಂಬದೇ ಇರುವವನು, ಆಚರಿಸದೇ ಇರುವವನು, ಅವನು ಹತಃ, ಸ್ವತ್ತ.
ಸತ್ತ ಅಲ್ಲ, ಮಾಡಿದ್ರಿಂದ ನಷ್ಟ ಇಲ್ವಾ? ಇಲ್ಲ ಅಂತಾದ್ರೆ ನಷ್ಟ ಇಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಲೌಕಿಕವಾದದ್ದು. ನಿಮಗೆ ಯಾರೋ ಒಂದು ಮಾವಿನ ಗಿಡವನ್ನು ಕೊಟ್ಟರು, ಇದು ಮಲ್ಲಿಕಾ ಮಾವಿನ ಗಿಡ, ಕಸಿ ಮಾಡಿದ ಗಿಡ, ತಗೊಂಡು ಹೋಗಿ ನೆಡ್ರಿ ಚೆನ್ನಾಗಾಗತ್ತೆ ಅಂತ ಕೊಟ್ಟರು. ನೀವು ನಂಬಿ ನಿಮ್ಮನೆ ಅಂಗಳದಲ್ಲಿ ಅದನ್ನು ಹಾಕಿದ್ರಿ, 5 ವರ್ಷ ನೀರು ಹಾಕಿದ್ರಿ, ಬೆಳೆ ಬಂತು, ಫಲ ಕೊಯ್ದರು, ನೋಡಿದ್ರಿ ಅದು ಮಲ್ಲಿಕ ಆಗಿರಲಿಲ್ಲ, ತೋತಾಪುರಿ ಆಗಿತ್ತು, ಹಾನಿ ಆಗೋಯ್ತಲ್ಲ. ಹಾಂ, ಪ್ರಶ್ನೆ ಇಷ್ಟೇ, ನಿಮಗೆ ಸಿಹಿ ಮಾವಿನಣ್ಣಿಗೆ ಬದಲಾಗಿ ಅಷ್ಟು ಸಿಹಿ ಇಲ್ಲದೆ ಇರುವುದೊಂದು ಸಿಕ್ಕಿದೆ. ಫಲ ಎನ್ನುವ ವಿಷಯದಲ್ಲಿ ಎರಡೂ ಸಮಾನ, ನಂಬರ್ ಒನ್. ಇನ್ನು ಈ ಗಿಡ ನಿಮಗೆ ನೆರಳನ್ನು ಕೊಡತ್ತೆ ಅನ್ನೋದು ಸತ್ಯ ಅಲ್ವಾ? ಮತ್ತೆ ಅದು ಮಾವಿನ ಗಿಡ ಆದ್ರಿಂದ ಅದರ ಎಲೆಗಳು ಪುನಃ ನಿಮಗೆ ಗೊಬ್ಬರವಾಗಿ ಉಪಯೋಗ ಬರ್ತವೆ ಅನ್ನೋದು ಸತ್ಯ. ಆ ಗಿಡ ಅದು ನಾಳೆ ಒಣಗಿ ಸತ್ತು ಹೋದರೆ ಅದರ ಕಟ್ಟಿಗೆ ಉರುವಲಾಗಿ ಉಪಯೋಗ ಬರುತ್ತೆ ಅನ್ನೋದು ಸತ್ಯ. ಅಂದ್ರೆ ಓನ್ಲಿ ಥಿಂಗ್ ಮಲ್ಲಿಕ ಅಲ್ಲ ಅನ್ನೋದಷ್ಟೇ. ಇದರಲ್ಲಿ ನಷ್ಟದ ಭಾಗ 10 ಅಂಶ, ಸಮಾನವಾದ ಅಂಶ 90 ಅಂಶ. ಈ ಅರ್ಥದ ಹಿನ್ನೆಲೆಯಲ್ಲಿ ಸಂದಿಗ್ಧೋಪಿ ಪರೇ ಲೋಕೆ ಕರ್ತವ್ಯೋ ಧರ್ಮ ಏವಹಿ, ನಾಸ್ತಿ ಚೇನ್ ನಾಸ್ತಿಕ್ ನೋ ಹಾನಿ, ಅಸ್ತಿ ಚೇನ್ ನಾಸ್ತಿಕೋ ಹತಃ. ಇದೆಲ್ಲವೂ ಸಹ ಈ ನಿಯಮ ಯಾರಿಗೆ ಕೇಳಿದ್ರೆ, ಸಶಕ್ತರಾದವರಿಗೆ, ಸಮರ್ಥರಾದವರಿಗೆ, ಸಬಲರಾದವರಿಗೆ, ಅಶಕ್ತರಿಗೆ, ದುರ್ಬಲರಿಗೆ, ರೋಗಿಗಳಿಗೆ, ವಯಸ್ಸಾದವರಿಗೆ ಅಲ್ಲ. ಮತ್ತೆ ಈ ಗುಂಪಲ್ಲಿ ಯಾರಾಗ ಬರ್ತಾರೋ ಅವರಿಗೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ನಮಗೆ ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಆಚರಣೆ, ಕಾಣದೇ ಇರುವುದು ಆಚರಣೆಯಲ್ಲಿ ಇಲ್ಲ. ಎಸ್, ಇದು ನಿನ್ನೆ ದಿವಸ ಬಂದಂತಹ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವಿವರಣೆ. ಯಾಕೆಂದ್ರೆ ಇಷ್ಟು ಸುದೀರ್ಘವಾದ ವಿವರಣೆ ಬೇಕಾಗಿದ್ದು, ಅದನ್ನು ನಾನು ತಕ್ಷಣ ಅವರಿಗೆ 1 ನಿಮಿಷ ಸಮಾಧಾನ ಹೇಳಿ ಕಳಿಸ್ಬಿಟ್ಟೆ. ಪಾಪ ಅವರು ಅದನ್ನು ಒಪ್ಕೊಂಡ್ಬಿಟ್ರು ಹೀಗೆ ಅಂತ. ಒಂದೇ ಮಾತು ಹೇಳಿದ್ದು ನಾನು ಅವರಿಗೆ, ಅದು ಪವಿತ್ರವಾದ ಕಾಲವಾದ್ರಿಂದ ಪವಿತ್ರ ಕೆಲಸ ಮಾಡೋ ಅಂತ ಹೇಳತ್ತೆ ಅಂತ. ಅಷ್ಟು ನನ್ನ ಮಾತಿನ ಬೀಜವನ್ನು ಅವರಿಗೆ ಹೇಳಿಬಿಟ್ಟಿದ್ದೇನೆ. ಇವತ್ತು ಅದನ್ನು ಟೊಂಗೆ ರಂಬೆ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇದು ನಿನ್ನೆನ ವಾಸ್ತವಿಕ ವಿವೇಕ ಚೂಡಾಮಣಿಯ ವಿಷಯ ಅಲ್ಲ, ಆ ವಿವೇಕ ಚೂಡಾಮಣಿಯ ಪೂರಕ ವಿಷಯಕ್ಕೆ ಬಂದದ್ದಾದ್ರಿಂದ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶಯ ಬಂದಿದ್ದರಿಂದ ಅದನ್ನು ಹೇಳಿದ್ದೇನೆ. ಕೆಲವು ಸಲ ಏನಾಗುತ್ತೆ ಕೇಳಿದರೆ, ಅಂಗಿ ವಿಷಯಕ್ಕಿಂತ ಅಂಗ ವಿಷಯ ಪ್ರಧಾನ ಆಗಿಬಿಡುತ್ತೆ. ಆದರೆ ಏನು ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಚರ್ಚೆಗೆ ಸಂಬಂಧಪಟ್ಟಿದ್ದಾದ್ರಿಂದ ನಡೀಲಿ ಅದ್ರ ಬಗ್ಗೆ ವಿಚಾರ ಹೀಗೆ ಅಂತ. ಹಾಂ, ಇನ್ನು ಮೊನ್ನೆ ದಿವಸಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ಒಂಚೂರು ಹೇಳಿಬಿಡ್ತೇನೆ. ನಾನು ಮೊನ್ನೆ ದಿವಸ ಈ 545ನೇ ಶ್ಲೋಕವನ್ನು ಹೇಳ್ತಾ ಇದ್ದೆ. ಅಪಿಕುರ್ವನ್ ಅಕುರ್ವಾಣ ಚ ಅಭೋಕ್ತಾ ಫಲಭೋಗ್ಯಪಿ ಶರೀರ್ಯಪಿ ಅಶರೀರೀ ಏಷಃ ಪರಿಚ್ಛಿನ್ನೋಪಿ ಸರ್ವಗಃ. ಆ ಜೀವನ್ಮುಕ್ತನ ಅಂತ ಜ್ಞಾನಿಗೆ ಶರೀರ ಇದ್ರೂ ಸಹ, ಸಾರಿ, ಅವನು ಕರ್ಮವನ್ನು ಮಾಡಿದರೂ ಸಹ ಕರ್ಮ ಮಾಡಿದಂತೆ ಅಲ್ಲ, ಅವನು ಫಲವನ್ನು ಭೋಗಿಸಿದರೂ ಸಹ ಅವನು ಭೋಕ್ತನಲ್ಲ, ಅವನಿಗೆ ಶರೀರ ಇದ್ರೂ ಸಹ ಶರೀರ ಇದ್ದಂತೆ ಅಲ್ಲ, ಅವನು ಪರಿಚ್ಛಿನ್ನ ಲಿಮಿಟೆಡ್ ಆದದ್ದಿದ್ರೂ ಸಹ ಅವನು ಲಿಮಿಟೆಡ್ ಅಲ್ಲ, ಹೀ ಇಸ್ ಅನ್ಲಿಮಿಟೆಡ್, ಎಲ್ಲ ಕಡೆಗೂ ಇರ್ತಾನೆ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಶವನ್ನು ನಾನು ಇತಿಹಾಸದ ಅಂಶವನ್ನು ನಿಮ್ಮ ಮುಂದೆ ಇರಿಸಿದ್ದೆ. ಏನು ಅಂದರೆ, ಅಲ್ಲೊಂದು ಶಬ್ದ ಉಂಟು ನೋಡಿ, ಪರಿಚ್ಛಿನ್ನೋಪಿ ಸರ್ವಗಃ. ದೇಹದಲ್ಲಿ ಮಾತ್ರ ಇದ್ದಾನೆ ಅಂದ್ಕೊಂಡು ಅವನು ದೇಹ ಲಿಮಿಟೆಡ್ ಆದ್ರಿಂದ ಆತ್ಮವೂ ಸಹ ಲಿಮಿಟೆಡ್ ಅಂತ ಅಂದ್ಕೊಳ್ಬೇಡಿ. ಅವನು ಎಲ್ಲ ಕಡೆಗೂ ಇರ್ತಾನೆ. ಯಾರು? ಜ್ಞಾನಿ ಅಂತ ಹೇಳಿ ಅದಕ್ಕೆ ಉದಾಹರಣೆಯಾಗಿ ನಾನು ಈ ವಿವೇಕ ಚೂಡಾಮಣಿಗೆ ವ್ಯಾಖ್ಯಾನ ಬರೆದಂತಹ ಪರಮಪೂಜ್ಯ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಉದಾಹರಣೆ ಕೊಟ್ಟಿದ್ದೆ. ಕಾಶಿಯ ವಿಶಾಲಾಕ್ಷಿಗೆ ನೀರಾಜನವನ್ನು ಮಾಡುವ ಸಂದರ್ಭದಲ್ಲಿ ನೆನಪಿದೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ. ಅದು ಆಮೆ ಇಲ್ಲಿ ಇವರ ನೀರಾಜನೆ, ಅಲ್ಲಿ ಬೆಂಕಿ ಬಿದ್ದಿದ್ದು, ಇಲ್ಲಿ ಇದ್ದಕ್ಕೆ ಹಾಗೆ ನೀರಾಜನ ಮಾಡಬೇಕು, ಪಕ್ಕ ಅಂತ ಅದನ್ನು ಆರಿಸಿದರು.
ಯಾಕೆ ಹೀಗೆ ಅಂತ ಇಲ್ಲಿಯವರೆಲ್ಲ ಅರಿ ತೀರಾ ಹುಚ್ಚಿಡಿದಿದೆ ಹಾಗೆ ಹೀಗೆ ಅಂತ ಹೇಳಿದಾಗ ಮಾರನೆಯ ತಂತ್ರಿ ವಾರ್ತೆ ಬಂದು ಗುರುಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಆಗ ಇಲ್ಲೇ ಇದ್ದಾರೆ. ಆಗ ಅಲ್ಲಿ ಜನ ಅಚ್ಚರಿಯನ್ನು ಪಟ್ಟರು, ಅವರು ಬಂದು ಇಲ್ಲದನ್ನು ಆರಿಸಿದ್ದು ಹೇಗೆ ಅಂತ ನಾನು ವಿಷಯವನ್ನು ಹೇಳಿದ್ದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಜವಾಗಿಯೂ ಸಾಧ್ಯನಾ ಅಂತ ಒಬ್ಬರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಪ್ರಾಯಶಃ ಬಂದಿದ್ದಾರೆ ಇಲ್ಲಿ ಇಲ್ಲೋ ನನಗೆ ಗೊತ್ತಿಲ್ಲ. ಅದು ಈ ಸಂಶಯಕ್ಕೆ ನಾನು ಪೂರಕವಾಗಿ ಒಂದನ್ನು ಹೇಳಬೇಕು. ಮನುಷ್ಯನ ಇಂದ್ರಿಯಗಳಿಗೆ ಸಿಗುವ ವಿಷಯಗಳು ಬಹಳ ಸೀಮಿತವಾದವುಗಳು. ಅದರೊಳಗೂ ಸಂಸಾರಿಗಳು ಲೌಕಿಕ ಪ್ರಪಂಚದಲ್ಲಿಯೇ ಹುಟ್ಟಿ ಬದುಕಿ ಸಾಯುವ ಸಾಮಾನ್ಯ ಜನರ ಕಣ್ಣಿಗೆ ಇವೆಲ್ಲ ತೀರಾ ತೀರಾ ನಿಜವಾಗಿ ಹೌದಾ ಅಂತ ಸದಾ ಕ್ವಶ್ಚನ್ ಮಾರ್ಕ್ ಕಾಡ್ತಾನೇ ಇರ್ತದೆ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ. ಒಂದು ಮಾತು ಹೇಳಿ ನಾನು ಹೀಗೆ ಹೇಳಿದ್ದೇನೆ, ಯಾಕೆ ಕೇಳಿದರೆ ಅಧ್ಯಾತ್ಮ ಪ್ರಪಂಚದಲ್ಲಿ ಮೊದಲು ನಂಬಿಕೆ, ನಂಬಿಕೆಯ ಆಧಾರದ ಮೇಲೆ ವಿಚಾರ, ಇದು ಒಂದು. ಮತ್ತು ಎರಡು ಮಾಡಿದ ಯಾಕೆ ಕೇಳಿದರೆ ವಿಜ್ಞಾನ ಪ್ರಪಂಚದಲ್ಲಿ ಮೊದಲು ವಿಚಾರ ಆಮೇಲೆ ನಂಬಿಕೆ, ಅದು ಎರಡನೇದು. ಇದೆರಡು ವ್ಯತ್ಯಾಸ ನಮಗೂ ಅವರಿಗೂ. ಹಾಗಾಗಿ ನಮ್ಮ ಕ್ಷೇತ್ರ ಮೊದಲ ನಂಬಿಕೆ, ಆದ್ದರಿಂದ ಈ ನಂಬಿಕೊಂಡು ನಂಬಿಕೆಯ ಆಧಾರದ ಮೇಲೆ ವಿಚಾರ ಮಾಡುವುದು. ಅವರು ವಿಚಾರ ಮಾಡಿ ನಂಬಿಕೆ, ಅವರು ಅಂದರೆ ವಿಜ್ಞಾನದ ಹೊರೆಗಲ್ಲಿಗೆ ಹಚ್ಚಿ ನಂಬುವುದು. ಆ ಹೊರೆಗಲ್ಲಿಗೆ ಹಚ್ಚುವಾಗಲೇ ವ್ಯತ್ಯಾಸ ಆಗಿಬಿಟ್ರೆ ಮತ್ತೆ ಪುನಃ ನಂಬಿಕೆ ಇಲ್ಲ. ಆ ಪಾ ಇಲ್ಲೂ ಉಂಟು, ಇಲ್ಲ ಅಂತಿಲ್ಲ, ಯಾಕೆಂದ್ರೆ ನಂಬಿದ್ದೇ ತಪ್ಪಾಗಿಬಿಟ್ರೆ ಮುಂದಿನ ವಿಚಾರ ಎಲ್ಲ ಪೂರ್ತಿ ತಪ್ಪಾಗಬಹುದು. ನನ್ನ ಉದ್ದೇಶ ಇದು ಸರಿ ಅದು ತಪ್ಪು ಅಂತ ಹೇಳೋದಲ್ಲ, ಈ ಎರಡು ತರಹದ ವಿಚಾರದ ದಾರಿಗಳಿವೆ ಅನ್ನೋದಷ್ಟೇ ಮುಖ್ಯ. ನಂಬೋದು ಮೊದಲನೇ ದಾರಿ ಅಂತ. ನಾನು ಯಾವುದನ್ನು ಬಲವಂತ ಮಾಡೋಲ್ಲ, ಆಯ್ಕೆ ನಿಮಗೆ ಬಿಟ್ಟುಬಿಡ್ತೇನೆ, ವಿಚಾರ ಹೇಳೋದಷ್ಟೇ ನನ್ನ ಕರ್ತವ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀರಾಜನ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಅದನ್ನು ಆರಿಸಿ ಆಗ ಅಲ್ಲಿ ಆರಿತು. ತಾಯಿಯ ಅನ್ನಪೂರ್ಣೇಶ್ವರ ತಾಯಿಯ ಸೀರೆಗೆ ಬೆಂಕಿ ಬಿದ್ದಿದ್ದು ಆರಿತು ಎನ್ನುವಂತಹ ಘಟನೆ ಇತಿಹಾಸ ದಾಖಲು ಅಂತ ಹೇಳಿದ್ದೆ. ಅದರ ಬಗ್ಗೆ ಸಂಶಯ ಪೂರಕವಾದಂತಹ ಒಂದು ವಿಷಯವನ್ನು ಹೇಳಿಬಿಡ್ತೇನೆ. ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್, ಅಲ್ಲಿ ಸ್ವಾಮಿ ರಾಮ ಅವರು ತನ್ನ ಜೀವನದ ಒಂದು ಎಲ್ಲವೂ ಅಲ್ಲಿ ಬರೆದದ್ದು ಅವರ ಜೀವನದ ಅನುಭವವೇ, ಘಟನೆಗಳೇ. ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾರೆ ಅವರು. ಏನು ಅಂದರೆ ಅವರ ಸುದೈವ ಬಹಳ ದೊಡ್ಡದು. ಬಾಲ್ಯ ವಯಸ್ಸಿನಲ್ಲೇ ಅಧ್ಯಾತ್ಮ ಜೀವಿಗಳ ಒಂದು ಸಹವಾಸ, ಅವರಿಗೆ ಅಂಥ ಗುರುಗಳು ಸಿಕ್ಕಿದ್ರು ಅವರಿಗೆ. ಒಂದು ಸಲ ಇವರು 8ನೇ ವಯಸ್ಸಿನಲ್ಲೋ 9ನೇ ವಯಸ್ಸಿನಲ್ಲಿ ಇರುವಾಗ ಇವರು ತಂದೆ ತಾಯಿಗಳಿಗೆ ಕುತೂಹಲ ಇತ್ತಂತೆ ಮಗನ ಭವಿಷ್ಯ ಏನು ಅಂತ. ಆಗ ಆ ಪ್ರದೇಶದಂಥ ಘಟಾನುಘಟಿಗಳಾದಂಥ ಜ್ಯೋತಿಷಿಗಳನ್ನೆಲ್ಲ ಕರೆಸಿ ಇವರ ಹಾರ್ಸ್ಕೋಪನ್ನು ಇಟ್ಟು ಪ್ರಶ್ನೆ ಕೇಳಿದಂತೆ, ಈ ನನ್ನ ಮಗನ ಭವಿಷ್ಯ ಏನು ಅಂತ. ಇವರು ಮನೆ ಹಿಂದ್ಗಡೆಗೆ ಗೋಡೆ ಹಿಂದ್ಗಡೆ ಸುಮ್ಮನೆ ಕಿವಿ ಕೊಟ್ಟು ಕುಳಿತಿದ್ರು, ನಿಂತಿದ್ರಂತೆ. ಕುತೂಹಲ ನೋಡಿ, ಆ ಕಾಲ ಅಪ್ಪ ಅಮ್ಮ ಇದನ್ನೆಲ್ಲ ಕೇಳಬೇಕಿದ್ರೆ ನೇರ ಎದುರಿ ಬಂದು ನಿಂತುಕೊಳ್ಳೋಷ್ಟು ಅಷ್ಟು ಧೈರ್ಯ ಅಲ್ಲ, ಇಷ್ಟೆಲ್ಲ ಅಡ್ವಾನ್ಸ್ ಅಲ್ಲ ಕಾಲ. ಎಷ್ಟೋ ಮನೆಗಳಂತೂ ಪಾಪ ಹೆಣ್ಮಕ್ಳಂತೂ ಎಷ್ಟೋ ರೂಮಿನ ಹಿಂದೆ ನಿಂತ್ಕೊಂಡು ಕೇಳ್ತಿದ್ರು ಹೀಗೆ. ಆಮೇಲೆ ಮಾರನೇ ದಿವಸ ಇನ್ಯಾರಿದ್ದೋ ಬಾಯಿಂದ ಬಾಯಿಂದ ಕೇಳಿ ತಿಳ್ಕೊಳ್ತಾ ಇದ್ರು. ಆ ಕಾಲ ಹಾಗೆ, ಈ ಕಾಲ ಹಾಗಲ್ಲ, ನೇರ ಇವರೇ ಬೇಕಾದ್ರೂ ಹೋಗಿ ನಿಂತ್ಕೊಂಡು ಕೇಳುವಂತಹದ್ದು ನಮಗೆ ಪ್ರಸ್ತುತ ಅದು. ಆಗ ಆ ಜ್ಯೋತಿಷಿಗಳು ಹೇಳಿದ್ರಂತೆ, ಒಬ್ಬಿಬ್ಬರಲ್ಲ 8-10 ಜನ ಬಂದಿದ್ದಾರೆ, ವಿಮರ್ಶೆ ಮಾಡಿ ಹೇಳಬೇಕು ಅಂತ ಅವರ ತಂದೆ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಇನ್ನೇನಿಲ್ಲ, ಈ ಹುಡುಗ 28ನೇ ವಯಸ್ಸಿನಲ್ಲಿ ಸತ್ತೋಗ್ತಾನೆ. ಆಗ ಅವರ ತಂದೆ ಕೇಳಿದ್ರಂತೆ, ಇದು ನಿಮ್ಮ ಒಬ್ಬರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಇಲ್ಲ, ನಾವೆಲ್ಲರೂ ಹಾರ್ಸ್ಕೋಪನ್ನು ನೋಡಿ ಚರ್ಚೆ ಮಾಡಿ ಈ ಗ್ರಹಗಳು ಹೀಗೆ ಇದ್ದದ್ರಿಂದ ಇವನು ಸತ್ತೋಗ್ತಾನೆ ಅಂತ ತೀರ್ಮಾನ ಮಾಡಿದ್ದೇವೆ. ಆಗ ನೀವು ಕೇಳಿದ್ರಿಂದ ಆ ಹುಡುಗನು ಇಲ್ಲಿ ಇಲ್ಲದೆ ಇದ್ದಿದ್ದರಿಂದ ನೇರವಾಗಿ ನಿಮಗೆ ಹೇಳ್ತಾ ಇದ್ದೇವೆ, ಕೇಳಿಸ್ಕೊಳ್ತಾ ಇದ್ದಾರೆ ಅವರಲ್ಲಿ. ಆಮೇಲೆ
ಅಷ್ಟೊತ್ತಿಗೆ ಏನಾಯ್ತು ಕೇಳಿದ್ರೆ, ನೋಡಿ ದೈವ ಸಂಕಲ್ಪ ಆಗಿರುತ್ತೆ, ಮುಂದೆ ಅವರಿಗೆ ಅಧ್ಯಾತ್ಮ ಪ್ರಪಂಚದಲ್ಲಿ ಮಾರ್ಗದರ್ಶನ ಮಾಡುವಂತಹ ಗುರುಗಳು ಆ ಮನೆಗೆ ಬಂದಿದ್ದಾರೆ. ಆ ಮನೆಗೆ ಮೊದಲಿಂದನೂ ಪರಿಚಿತರೇ ಅವರು. ಇವರು ಬಾಲ್ಯದಿಂದಲೂ ಅವರು ನೋಡಿದ್ದಾರೆ. ತಕ್ಷಣ ಅವ್ರು ಬಂದ ತಕ್ಷಣ ಏನೋ ಸಲಿಗೆ ಎಂದು ಹೋಗಿ ಕಣ್ಣೀರು ಹಾಕ್ಕೊಂಡು ಹತ್ತರಂತೆ, ಯಾಕೆ ಅಳ್ತಾ ಇದ್ದೀಯ ಅಂತ ಕೇಳಿದ್ರಂತೆ ಅವರು. ಇನ್ನೇನಿಲ್ಲ, ಇವರೆಲ್ಲ ಸೇರಿ ಒಂದು ನಿರ್ಣಯದ ಉತ್ತರ ಹೇಳಿದ್ದಾರೆ, 28ನೇ ವಯಸ್ಸಿನಲ್ಲಿ ನಾನು ಸತ್ತು ಹೋಗ್ತೇನಂತೆ. ಸಾವು ಅಂದ್ರೆ ಏನು ನನಗೆ ಗೊತ್ತಿಲ್ಲ, ಹೇಳಿ ನೀವು. ಯಾರು ಹೇಳಿದ್ದು? ಇಷ್ಟು ಜನ ಹೇಳಿದ್ದಾರೆ. ತಕ್ಷಣ ಇವರನ್ನು ಅಲ್ಲೇ ಬಿಟ್ಟು ಅವ್ರು ಪ್ರಶ್ನೆ ಕೇಳ್ತಾರೆ, ಇವನು ಜಾತಕ ನೋಡಿದ್ದೀರಾ? ನೋಡಿದ್ದೇವೆ. ಏನು? ಇಲ್ಲ, 28ನೇ ವಯಸ್ಸಿನಲ್ಲಿ ಆತ ಸಾಯ್ತಾನೆ, ನೇರ ಚರ್ಚೆಗೆ ಬಂದುಬಿಟ್ಟಿದೆ ವಿಷಯ. ಆಗ ಒಬ್ರು ಯಾರಾದರೂ ಆಯುಷ್ಯ ಕೊಟ್ರೆ ಅಂತ ಇವರು ಸವಾಲು ಎಸೆದಿದ್ದಾರೆ. ಆಗದೇ ಇರೋ ಕೆಲಸ ಖಂಡಿತವಾಗಿಯೂ ಸಹ ಇವನು ಸತ್ತೇ ಸಾಯ್ತಾನೆ ಅಂತ. ಆಗ ನೋಡಿ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಜ್ಯೋತಿಷ್ಯ ಆಯ್ತಾ? ಆಯ್ತು. ಈಗ ನಾನೊಂದು ಜ್ಯೋತಿಷ್ಯ ಹೇಳ್ತೇನೆ ಕೇಳಿ. ಏನು ಅಂದರೆ, ಈ ಘಟನೆ ಆಗತ್ತೋ ಬಿಡತ್ತೋ ದಟ್ ಇಸ್ ಸೆಕೆಂಡ್ರಿ, ಆದ್ರೆ ಅದು ಆಗುವಂತಿದ್ರೆ ಅದು ಆಗೋದಕ್ಕಿಂತ ಮೊದಲೇ ನೀವು ಅಷ್ಟೂ ಜನ ಸಾಯ್ತೀರಾ ಅಂತ ಹೇಳ್ತಾರೆ ಅವರು. ನೀವು ಒಬ್ಬರು ಇರಲ್ಲ ಅಂತ. ನನ್ನ ಜ್ಯೋತಿಷ್ಯ ಮೊದಲು ಕೇಳಿದ್ದಾರೆ, ಈ ಘಟನೆ ಆಗುವ ತನಕ ನೀವಿರ್ತಾರೆ ಇರ್ತೇವೆ ಅಂತ ಹೇಳಿದ್ದಾರೆ ಅವರು. ಹಾಗಿದ್ರೆ ನಾಳೆ ದಿನ ಹೇಳ್ತೇನೆ ಕೇಳಿ, ನೀವು ಯಾರೂ ಇರಲ್ಲ ಈ ಘಟನೆ ಆಗುವಾಗ ಅಂತ. ಅದು ಹಾಗೆಯೇ ಆಯಿತು. ಅದಾದ್ಮೇಲೆ ಏನಾಯ್ತು ಕೇಳಿದ್ರೆ, ಸ್ವಾಮಿ ರಾಮ ಅವರು ಕಲ್ಕಟ್ಟಾ ಇದಕ್ಕೆ ಯೂನಿವರ್ಸಿಟಿಗೆ ಹೋದರು, ಸೈನ್ಸ್ ಓದಿದರು, ಓದ್ತಾ ಓದ್ತಾ ಈ ಘಟನೆ ಪೂರ್ತಿಯಾಗಿ ಮರೆತರು. ಆಮೇಲೆ ಅವರು ಹಿಮಾಲಯದಲ್ಲಿ ಸಾಧನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಇದೇ ಗುರುಗಳ ಹತ್ರ ಹೋಗಿದ್ದಾರೆ, ಮೊದಲಿಂದನೂ ಪರಿಚಿತರು ಅವರು. ಆ ಗುರುಗಳ ಹತ್ರ ಹೋಗಬೇಕಿದ್ರು ಅವ್ರೇನು ಅವ್ರನ್ನ ನೇರ ಅವ್ರು ಹೇಳಿದ್ದೆಲ್ಲ ಮಾಡಲಿಲ್ಲ, ಸಾಕಷ್ಟು ಅವ್ರ ಜೊತೆ ದಿನ ಜಗಳ ಗುದ್ದಾಟ ಜಿದ್ದಾಟ ಎಲ್ಲ ಮಾಡಿದ್ದಾರೆ ಹೀಗೆ ಅಂತ. ಆದರೆ ಅವರಿಗೆ ನೆನಪಿತ್ತದು 28ನೇ ವಯಸ್ಸಿನಲ್ಲಿ ಅಂತ. ಆಗ ಅವ್ರ ಜ್ಯೋತಿಷಿಗಳು ಹೇಳಿದರು, ನೀವು ಹೇಳಿದ ಹಾಗೆ ಅವನಿಗೆ ಮರಣದ ಪ್ರಸಂಗ ಬರುತ್ತೆ, ಆದರೆ ಬದುಕ್ತಾನೆ ಅಂತ. ಕೊನೆಗೆ ಅವರು ಒಂದು ತಮ್ಮ ಜೊತೆಗೆ ಇಟ್ಕೊಂಡು ಆ ಕಾಲ ಹತ್ತಿರ ಬಂದಾಗ 15 ದಿವಸ ಮೊದಲು, ಇಂದಿನಿಂದ ನೀನು ಇಷ್ಟು ದಿನಗಳ ಕಾಲ ಆ ಹಿಮಾಲಯದಲ್ಲಿ ಇಲ್ಲಿರುವಂತಹ ಆ ದೇವಿಯ ಗುಡಿಗೆ ಹೋಗಿ ನೀನು ಇಷ್ಟು ಆರಾಧನೆಯನ್ನು ಮಾಡಬೇಕು, ಜಗನ್ಮಾತೆಯ ಆರಾಧನೆಯನ್ನು ಮಾಡಬೇಕು, ಇಲ್ಲಿಂದ ನೀನು ಹೋಗಬೇಕು, ಅದನ್ನು ಮುಗಿಸ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಮತ್ತವನವರಿಂದ ನೆನಪಿಗೆ ಬಂತು, ಓಹ್ ಇದೆಲ್ಲ ಆಗಿತ್ತು ಹೀಗೆ ಅಂತ. ಇದಾಗುವಾಗ ಆ ಘಟನೆ ನಡೆಯಬೇಕು 15 ದಿವಸ ಇದೆ. ಇವರು ಹೋಗಿದ್ದಾರೆ, ಇವರು ಆಶ್ರಮದಿಂದ ತುಂಬ ದೂರ. ಒಂದ್ಸಲ ಹೋಗಿ ಅಲ್ಲಿ ಅವರ ಅನುಷ್ಠಾನವನ್ನು ಪೂರೈಸಿ ವಾಪಸ್ ಕೆಳಗಡೆ ಬರಬೇಕು ಅಂತ ಬಂದಿದ್ದಾರೆ. ಮಧ್ಯದಲ್ಲಿ ಕಡಿದಾದ ದಾರಿ, ಅವರು ಹೇಳ್ತಾರೆ ಈ ಆಶ್ರಮಕ್ಕೂ ಸುಮಾರು 3,000 ಅಡಿಗಳಷ್ಟು ಎತ್ತರ. ಆ ದಾರಿ ನಡ್ಕೊಂಡು ಬರಬೇಕಿದ್ರೆ ಸ್ವಲ್ಪ ವ್ಯತ್ಯಾಸ ಆಗಿ ಇವರು ಕಾಲು ಜಾರಿ ಕೆಳಕ್ಕೆ ಬಿದ್ದಿದ್ದಾರೆ. ನಿಮಗೆ ಗೊತ್ತು ಈ ಅಮರನಾಥ ಯಾತ್ರೆಗೆ ಹೋಗುವವರಿಗೆಲ್ಲ ಆ ದಾರಿಯ ಪರಿಸ್ಥಿತಿಗಳು ಹೇಗಿರ್ತವೆ ಅಂತ. ಬಿದ್ದರೆ ಬದುಕುಳಿಯುವ ಸಾಧ್ಯತೆ ಇಲ್ಲ, 500 ಅಡಿ ಡರ್ರ ಅಂತ ಕೆಳಗೆ ಬಂದು ಬಿದ್ದಿದ್ದಾರೆ. ಅವರು ನಿಂತಿದ್ದ ಹಾಗೆ ಕೇಳಿದರೆ ಬರೇ ಆ ಮುಳ್ಳುಗಳ ಜೀಡುಗಳು ಅಲ್ಲಿ ಬಂದು ಒಂದು ಮುಳ್ಳಿನ ಪೊದೆಗೆ ಅಪ್ಪಳಿಸಿ ನಿಂತಿದ್ದಾರೆ ಅವರು. ಹಾಗೆ ಬೀಳುವಾಗ ದೊಡ್ಡದಾದಂಥ ಒಂದು ಮರದ ಟೊಂಗೆ, ಒಣಗಿದ ಟೊಂಗೆ ಚುಚ್ಚಿದೆ, ಅಲ್ಲೆ ರಕ್ತ ಸುರಿತಾ ಇದೆ ಅವರಿಗೆ. ಕೆಳಕ್ಕೆ ಬಂದು ಆ ಜೀಡಿನಲ್ಲಿ ನಿಂತಿದ್ದಾರೆ ಅವರು. ಅದು ಹೇಗೆ ಬಿದ್ದಿದ್ದಾರೆ ಕೇಳಿ, ತಲೆ ಕೆಳಗಾಗಿದೆ, ಕಾಲ ಮೇಲಾಗಿದೆ. ಆಗ ಇಬ್ಬರು ಹೆಂಗಸರು
ಹಿಮಾಲಯದಲ್ಲಿ ಸಂಚಾರ ಮಾಡುವವರು, ಅವರು ಈ ಉರುವಲಿಗೋಸ್ಕರ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಮಾತನಾಡಿಕೊಂಡು ಹೋಗ್ತಾ ಇದ್ದು ಇವ್ರಿಗೆ ಕಾಣಿಸ್ತಾ ಇದೆ. ಆದರೆ ಇವರು ಮಾತನಾಡಿದ್ದು ಅವ್ರಿಗೆ ಕೇಳಿಸಲ್ಲ, ಯಾಕೆಂದರೆ ಇವರು ಕೆಳಗಿದ್ದಾರೆ, ಅವರು ಮೇಲಿದ್ದಾರೆ. ಶಬ್ದ ಯಾವಾಗಲೂ ಮೇಲಿಂದ ಕೆಳಗೆ ಬರುತ್ತೆ ಅಷ್ಟೇ ಹೊರತು ಕೆಳಗಿಂದ ನೀರ ಮೇಲಕ್ಕೆ ಹೋಗೋದಿಲ್ವಲ್ಲ. ಒಬ್ಬಾಕೆ ಹೇಳಿದ್ಲಂತೆ, ಏ ಇಲ್ಲಿ ನೋಡು ಯಾವುದೋ ಒಬ್ಬ ಸನ್ಯಾಸಿ ಸತ್ತೋಗ್ಬಿಟ್ಟಿದ್ದಾನೆ ಹೀಗೆ ಅಂತ. ಈಗ ಇಣಕ್ಕೆ ನೋಡಿ, ಅವಳಿಗೆ ಸಹಜವಾಗಿ ಕಂಡಿದೆ. ಈ ಕರುವಿಂಗ್ನಲ್ಲಿ ಬರುವಾಗ ಅಲ್ಲಿ ಏನಿದೆ ಅಂತ ಇಲ್ಲಿಂದನೇ ಕಾಣಿಸುತ್ತೆ ನಮಗೆ, ಯಾವನೋ ಒಬ್ಬ ಸನ್ಯಾಸಿ ಸತ್ತೇ ಹೋಗಿದ್ದಾನೆ ಅಂತ. ಇವರಿಗೆ ಒಳ್ಳೆಯ ಸಮಸ್ಯೆ ಇಲ್ಲ, ನಾನು ಬದುಕಿದ್ದೇನೆ ಅಂತ ತಿಳಿಸೋದಾದ್ರು ಹೆಂಗೆ? ಯಾಕೆ ಇವರು ಹೇಳಿದ ಶಬ್ದ ಅವ್ರಿಗೆ ಕೇಳಿಸಲ್ಲ, ಅವರು ಮಾತನಾಡಿದ್ದು ಇವ್ರಿಗೆ ಕೇಳಿಸತ್ತೆ. ಆಗ ತಕ್ಷಣ ತನ್ನ ಕಾಲನ್ನು ಹೀಗೆ ಅಲ್ಲಾಡಿಸಿದ್ರಂತೆ ಅವರು. ಆಗ ತಕ್ಷಣ ಇನ್ನೊಬ್ಬ ಹೆಂಗಸು ಹೇಳಿದ್ಲಂತೆ, ಏ ಸಾಯ್ಲಿಲ್ಲ ಕಣೆ, ಕೈಕಾಲಲ್ಲಾಡಿಸ್ತಾ ಇದ್ದಾರೆ ಅಂತ. ಆಗ ಇವರು ಮತ್ತೆ ಸ್ವಲ್ಪ ಜೋರಾಗಿ ಹೀಗೆ ಮಾಡದಂತೆ. ಆಗ ಆ ಇಬ್ಬರೂ ಹೆಣ್ಣು ಮಕ್ಕಳು ಕೆಳಕ್ಕೆ ಇಳಿದು ಬೇರೆ ಬೇರೆ ದಾರಿಯ ಮೂಲಕ ಅವರು ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಇವರನ್ನ ಮೇಲಕ್ಕೆ ಎಳೆದು ಅವ್ರನ್ನ ಮೇಲಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರು ಬರೀತಾರೆ, ಆ ಹೆಣ್ಣು ಮಕ್ಕಳ ಸಾಹಸವನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಪಟ್ಟಣದ ಹೆಣ್ಣು ಮಕ್ಕಳ ಸಾಹಸ ಏನೂ ಅಲ್ಲ ಅಂತಾರೆ ಅವರು. ಆಮೇಲೆ ತಂದ ಮೇಲೆ ಅವ್ರನ್ನ ಅಲ್ಲೇ ಉಪಚರಿಸಿ ಕೆಲವು ದೂರ ಅವ್ರನ್ನ ಕರ್ಕೊಂಡು ಹೋಗಿ ಇವರು ಇವ್ರ ಪಾಡಿ ಹೋಗಿದ್ದಾರೆ. ಯಾಕೆಂದರೆ ಸನ್ಯಾಸಿಗಳಾದ್ರಿಂದ ಹೇಗಿರಬೇಕು ಹಾಗಿರಬೇಕು. ಈಗ ಒಂದು ಕಿಲೋಮೀಟರ್ ಹೋಗಿದ್ದಾರೆ ಇವರು. ಹಸಿವು, ಬಾಯಾರಿಕೆ, ಆಯಾಸ, ನೋವು, ರಕ್ತಸ್ರಾವ, ಇದರಿಂದೆಲ್ಲ ಆ ನೋವನ್ನು ಅನುಭವಿಸಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದಾರೆ. ಆಗ ಅವರಿಗೆ ನೆನಪಾದದ್ದು ಅವರ ಗುರುಗಳು. ಜ್ಞಾನಿಗಳು ಎಲ್ಲ ಕಡೆಗೂ ಇರ್ತಾರೆ ಅಂತ ಶಾಸ್ತ್ರ ಗ್ರಂಥಗಳು ಹೇಳ್ತವೆ, ಎಲ್ಲಿದ್ದೀರಿ ನೀವು ಅಂತ. ತಮ್ಮ ಗುರುಗಳನ್ನು ಮತ್ತೆ ಮತ್ತೆ ಸ್ಮರಿಸಿದಾಗ ತಕ್ಷಣದಲ್ಲಿ ಅವರಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಅಲ್ಲಿಂದ ಅಲ್ಲಿ ಹೋಗೋದಕ್ಕೆ 3 ದಿವಸ ಹಿಡಿದಿದೆ, ಆದರೆ ಇವರು ನಾನು ಹೀಗೆ ಸ್ಮರಣೆ ಮಾಡಿದಂಥ 5 ನಿಮಿಷದಲ್ಲಿ ಅಲ್ಲಿ ಮುಂದ್ಗಡೆಗೆ ನನಗೆ ಗೋಚರಿಸಿದ್ದಾರೆ. ತಕ್ಷಣ ಹೇಳಿದ್ರಂತೆ, ಆಯ್ತಪ್ಪ ಕಳೀತು, ನಿನ್ನ ಸಾವು ಕಳೀತು, ಯೋಚನೆ ಮಾಡಬೇಡ, ನೀನು ಅನುಭವಿಸ್ಬೇಕಿತ್ತು, ಅದಕ್ಕೋಸ್ಕರ ನಿನ್ನನ್ನು ಬಿಟ್ಟಿದ್ದೆ ನಾನು, ಹೋಗು ಅಂತ ಹೇಳಿದ್ದೆ, ಇನ್ನು ಯೋಚನೆ ಮಾಡಬೇಡ ಅಂತ ಹೇಳಿ ತಕ್ಷಣ ಅಲ್ಲಿ ಯಾವುದೋ ಒಂದು ವನಸ್ಪತಿ ಎಲೆಯನ್ನು ತೆಗೆದು ರಸವನ್ನು ತೆಗೆದು ಅವರಿಗೆ ಹಚ್ಚಿ ಆ ರಕ್ತವನ್ನು ಆ ತಕ್ಷಣಕ್ಕೆ ನಿಲ್ಲಿಸಿ 2 ಕಿಲೋಮೀಟರ್ ದೂರದಲ್ಲಿರುವಂಥ ಇನ್ನೊಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಇವನನ್ನು 15 ದಿವಸ ಸರಿಯಾಗಿ ನೋಡ್ಕೊಳ್ಳಿ, ಆಮೇಲೆ ಬಾ ಆಶ್ರಮಕ್ಕೆ ಅಂತ ಹೇಳಿ ಅವ್ರಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಆಮೇಲೆ ಜ್ಞಾನಿಗಳು ಎಲ್ಲ ಕಡೆಗೂ ಇರ್ತಾರೆ ಎನ್ನುವಂಥ ಮಾತಿನ ಬಗ್ಗೆ ನನಗೆ ಸಂಶಯ ಇತ್ತು, ಆದರೆ ನನ್ನ ಸಂಶಯ ಪರಿಹಾರ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದಾಶಿವ ಬ್ರಹ್ಮೇಂದ್ರರು ಒಬ್ಬ ಆಂಗ್ಲ ಅಧಿಕಾರಿಗೆ ಅವನ ದೇಶದಲ್ಲಿ ದರ್ಶನ ಕೊಟ್ಟಿದ್ದನ್ನು ಸಹ ನಾನು ಹಿಂದೆ ಉಲ್ಲೇಖ ಮಾಡಿದ್ದೇನೆ. ಅವನ ದೇಶದಲ್ಲಿ ಕುದುರೆ ಮೇಲೆ ಹೋಗ್ತಾ ಇದ್ದವನಿಗೆ, ಒಬ್ಬನಿಗೆ ಹಿಂದೆ ದರ್ಶನ ಕೊಟ್ಟು ಅದೇ ವ್ಯಕ್ತಿಗೆ ಮತ್ತೆ ಪುನಃ 200 ಕಿಲೋಮೀಟರ್ ದೂರದಲ್ಲಿ ಅವನು ಕುದುರೆ ಮೇಲೆ ಹೋಗ್ತಾ ಇದ್ರೆ ಅವರನ್ನೇ ಮತ್ತೆ ಆ ಅಧಿಕಾರಿ ಅಲ್ಲಿ ನೋಡಿದ್ದಾನೆ ಫುಟ್ಪಾತ್ ಮೇಲೆ. ಇದು ನಮ್ಮ ದೇಶದ ದಾಖಲಲ್ಲ, ಅವನು ಅಲ್ಲಿ ಹೋಗ್ಬಿಟ್ಟು ಬರೀತಾನೆ ಇದನ್ನ. ಹಾಗಾಗಿ ಜ್ಞಾನಿಗಳು ಅವರು ನಮ್ಮ ನಿಮ್ಮ ಹಾಗೆ ಪರಿಚ್ಛಿನ್ನರು ಲಿಮಿಟೆಡ್ ಆಗಿ ಕಂಡ್ರೂ ಸಹ ಆ ಅಧ್ಯಾತ್ಮ ಜ್ಞಾನದಿಂದ ಅದೆಲ್ಲ ಖಂಡಿತವಾಗಿಯೂ ಸಹ ಸಿದ್ಧಿಗಳು ಅಂತ ಅಂದ್ಕೊಳ್ಬೇಡಿ. ಯಾಕೆಂದ್ರೆ ಸಿದ್ಧಿಗಳನ್ನು ಅವರು ಬಯಸಲ್ಲ, ಇಷ್ಟಪಡಲ್ಲ. ಅಧ್ಯಾತ್ಮ ಸಾಧನೆಯಿಂದ ಅನಿವಾರ್ಯ ಆದಾಗ ಮಾತ್ರ ಅದನ್ನು ಲೋಕೋಪಕಾರಕ್ಕಾಗಿ ಬಳಸ್ತಾರೆ, ತಮ್ಮ ಸಿದ್ಧಿಯನ್ನು ಪ್ರಕಟಪಡಿಸೋದಕ್ಕಾಗಿ ಅಲ್ಲ ಅಂತ. ಎದಕ್ಕೂ ಹೇಳಿಬಿಡ್ತೇನೆ ಒಂದು ಘಟನೆಯನ್ನು. ಸ್ವಾಮಿ ರಾಮಾವರೇ ಬರೀತಾರೆ, ಒಂದ್ಸಲ ತಮ್ಮ ಆಶ್ರಮದಿಂದ 23 ಕಿಲೋಮೀಟರ್ ದೂರದಲ್ಲಿರುವಂತಹ ಒಬ್ಬನ ಆಶ್ರಮಕ್ಕೆ ಹೋಗಿದ್ರಂತೆ. ಅಲ್ಲಿ ಹೋದಾಗ ಒಬ್ಬ ಭಾರೀ ಸಾಧಕ ಇದ್ದಂತೆ. ಏನು ಅಂದರೆ ಅವನು ಬಾಯಿಂದ ಬೆಂಕಿ ಹೀಗೆ ಬರ್ತಿತ್ತಂತೆ.
ಅದನ್ನ ನೋಡಿ ಇವ್ರಿಗೆ ಸಂಶಯ ಬಂತಿದ್ದ. ಸೈನ್ಸ್ ಓದ್ದವ್ರು ನೋಡಿ ಇವರು, ಓ ಬಾಯಲ್ಲೇನೋ ಈ ರಂಜಕ ಏನಾದ್ರು ಇಟ್ಕೊಬಿಟ್ಟಿದಾನ ಏನೋ, ಆಗ ಏನಾದ್ರು ಗಿಮಿಕ್ ಮಾಡ್ತಾನ ಏನು ಅಂತ ಹೇಳಿ ಎಲ್ಲ ಪರೀಕ್ಷೆ ಮಾಡಿದ್ರು, ಏನೂ ಇಲ್ಲ. ಆಮೇಲೆ ನೋಡಿದರೆ ಬಾಯಿಂದ ಬೆಂಕಿ ಉಗುಳ್ತಾನೆ ಅವನು. ಆಗ ಬಹಳ ಇವರು ಅವನ ಪ್ರಭಾವಕ್ಕೆ ಬಿದ್ದರು. ಆಗ ಆತ ಹೇಳದ್ದಂತೆ, ಎಲ್ಲಿದೆಯ ನೀನು ಇಂಥವರುತ್ತೇನೆ, ಏ ನನ್ನ ಹತ್ರ ಬಾ, ನಿನ್ನ ಆತ್ಮೋದ್ಧಾರದ ನಾನೇ ನಾನು ಹೇಳ್ಕೊಡ್ತೇನೆ, ನಾನು ನಿನಗೆ ಎರಡು ದಿವಸ ಇರ್ತೀಯ ಅಲ್ಲಿ, ವೇಸ್ಟ್ ಮಾಡಬೇಡ ನಿನ್ನ ಆಯುಷ್ಯನ, ಬಾ ನನ್ನ ಹತ್ರ ಅಂತ. ಆಗಲಿ, ಯಾವುದಕ್ಕೂ ಒಂದ್ಸಲ ನನ್ನ ಗುರುಗಳಿಗೆ ಹೇಳಿಬಿಟ್ಟು ಬರ್ತೇನೆ ಅಂತ ಹೇಳಿ ಇವರು ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದಾರೆ. ನಾಳೆಯಿಂದ ನಾನು ಶಿಷ್ಯ ಆದ್ರೆ ಇವನ ಹತ್ರನೇ ಶಿಷ್ಯ, ನಮ್ಮ ಗುರುಗಳಿಗೆ ಬಾಯ್ ಬಾಯ್ ಅಂತ ಬಂದು ಹೇಳ್ತಾರೆ ಹೀಗೆ ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಿಮಗೆ. ಅವರು ಅಂದೇ ಮಾತಾಡಿದೆ, ನೀನು ಸ್ವತಂತ್ರ, ಎಲ್ಲರೂ ಹೋಗ್ಬೋದು ನೋಡಿ, ನೋ ಅಟ್ಯಾಚ್ಮೆಂಟ್, ನಿನ್ನ ಇಷ್ಟ ಬಂದಂಗೆ ನೀನು ಮಾಡು, ಸ್ವತಂತ್ರನಿದ್ದೀಯ, ನಾನು ಏನು ಬೇಡ ಅಂತ ಹೇಳಲ್ಲ, ಹೋಗ್ಬೋದಪ್ಪ ಹೀಗೆ. ಆದರೆ ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಆತ ಎಲ್ಲಿದ್ದಾನೆ? ಇಲ್ಲಿಂದ 23 ಕಿಲೋಮೀಟರ್ ದೂರದಲ್ಲಿದ್ದಾನೆ. ನಾನೊಂದ್ಸಲ ನೋಡ್ಬೋದಾ? ಹಾಂ ಬನ್ನಿ ಹೋಗೋಣ. ಇಬ್ರು ಹೋಗ್ತಾರೆ. ಹೋದರೆ ಇವರು ಹೋದ ತಕ್ಷಣ 2 ದಿವಸದ ಪ್ರಯಾಣ ಅಂತಾರೆ ಅವ್ರದಕ್ಕೆ, ಅಲ್ಲಿ ಹೋಗೋದಕ್ಕೆ. ಆತ ಎದ್ದು ನಿಂತು ಇವ್ರಿಗೆ ನಮಸ್ಕಾರ ಮಾಡಿದಂತೆ. ಆಗ ಕೇಳ್ತಾರೆ ಇವರು, ಓ ನೀನ ಅಂತ. ಆಗ ಸ್ವಾಮಿ ರಾಮ ಅವ್ರು ಕೇಳ್ತಾರೆ, ಇವ್ರು ನಿಮಗೆ ಗೊತ್ತಾ? ಹಾಂ ಗೊತ್ತು. ಹೇಗೆ ಗೊತ್ತು? ನಮ್ಮ ಆಶ್ರಮದಲ್ಲೇ ಇದ್ದ ಇವನು. ಆಮೇಲೆ ಈಚೆ ಬಂದ. ಆಮೇಲೆ ಕೇಳ್ತಾರೆ ಅವರು, ಎಷ್ಟು ವರ್ಷದಿಂದ ಮಾಡ್ತಿದೀಯ ಇದನ್ನ ಅಂತ. 20 ವರ್ಷದಿಂದ ಈಗ ಮಾಡ್ತಿದ್ದೇನೆ ಅಂದ ಅವನು. ನೋಡೋಣ ಆ ಬೆಂಕಿ ಉಗುಳು ಉಗುಳ್ದ. ಇಷ್ಟಕ್ಕೆ ಎಷ್ಟು ವರ್ಷ ಹಿಡಿಯಿತು ನಿನಗೆ? 20 ವರ್ಷ. ಆ ಮ್ಯಾಚ್ ಬಾಕ್ಸ್ ತೆಗೆದು ನೋಡ ಎಷ್ಟೊತ್ತು ಬೇಕಾಯ್ತು ಇದಕ್ಕೆ? 1 ಸೆಕೆಂಡಲ್ಲಿ ಆಗುವ ಈ ಕೆಲಸಕ್ಕೆ 20 ವರ್ಷ ಆಯುಷ್ಯ ಹಾಳು ಮಾಡಿದೆಯಲ್ಲ. ಛೇ 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 ಛೇ, ಸ್ವಲ್ಪ ವಿಚಾರ ಮಾಡು. ಒಂದು ಕಡ್ಡಿಗೀರಿದ್ರೆ ಬೆಂಕಿ ಹತ್ಕೊಳ್ಳತ್ತೆ, ಈ ಕೆಲಸಕ್ಕೋಸ್ಕರ 20 ವರ್ಷ ತೆಗೆದೀಯ ನೀನು? ಅಷ್ಟು ಹೇಳಿ, ನೀ ಬೇಕಾದ್ರೆ ಸಾಧನೆ ಮಾಡ್ಬೋದು ಇವನ ಜೊತೆಗೆ ಅಂಥೇಳಿ ಬಂದೇ ಬಿಟ್ರು ಇವರು. ಹಿಂದಕ್ಕೆ ಬಂದ್ರು ಇವರು. ಹೇಳ್ತಾರೆ, ಅಧ್ಯಾತ್ಮ ಸಾಧನೆಗೆ ಇವೆಲ್ಲ ಮಹಾ ಅಡ್ಡಿಗಳು. ಸಿದ್ಧಿಗಳನ್ನು ದೂರ ಇಡು, ನೀನೇನು ಅಂತ ವಿಚಾರ ಮಾಡೋಗೆ ಅಂತ. ಹಾಗಾಗಿ ನಿಜವಾದ ಅಧ್ಯಾತ್ಮ ಸಾಧಕರು ಈ ಸಿದ್ಧಿಗಳನ್ನು ಪ್ರಕಟಪಡಿಸೋಕ್ಕೆ ಹೋಗಲ್ಲ, ಅದನ್ನು ಒಪ್ಪಿಕೊಳ್ಳೋದೂ ಇಲ್ಲ. ಯಾಕೆ ಕೇಳಿದರೆ, ಈ ಸಿದ್ಧಿಗಳೇ ಅಧ್ಯಾತ್ಮ ಜ್ಞಾನ ಅಲ್ಲ. ಇದನ್ನು ನಾವು ಎಲ್ಲೋ ಕಡೆಗೂ ನೋಡ್ತೇವೆ. ಭಗವತ್ಪಾದರ ಜೀವನದಲ್ಲೂ ಇಂಥ ಘಟನೆಗಳು ಬೇಕಷ್ಟು ಬಂದಿದೆ. ಮಹಾಯೋಗಿ ಅವನ ಹರ್ತಿಂದ ಭಗವತ್ಪಾದರಿಗೆ ಏನು ಗೊತ್ತು? ಏನೂ ಗೊತ್ತಿಲ್ಲ ಹೀಗೆ ಅಂತ. ಆಮೇಲೆ ನನ್ನ ಯೋಗಶಕ್ತಿ ನೋಡಿ ಅಂತ ಹೇಳಿದ ಅವನು. ಹಾಂ ಆಯ್ತಪ್ಪ ನೋಡ್ತೇನೆ, ಏನು ಮಾಡ್ತೇವೆ. ಇದ್ದಕ್ಕಿದ್ದಂತೆ ಹೀಗೆ ಹಾರಿಕೊಂಡು ಹೋದಂತೆ ಮೇಲೆ ಅವನು. ಹಾಗೆ ಕೇಳ್ತಾರೆ ಭಗವತ್ಪಾದರು, ಕಾಗಿಗೂ ನಿನಗೂ ಏನು ವ್ಯತ್ಯಾಸ ಅಂತ. ಅದು ಹಾರ್ಕೊಂಡು ಹೋಗುತ್ತೆ, ನೀನು ಹಾರ್ಕೊಂಡು ಹೋಗುತ್ತೆ, ಇದರಿಂದ ಏನು ಪ್ರಯೋಜನ ಆಯಿತು? ಈ ಗಿಮಿಕ್ ಮಾಡ್ತೀವಿ ಅಷ್ಟೇ ಹೊರತನು ಸಹ ನಿನ್ನ ಒಳಗೇನು ಬದಲಾವಣೆ ಆಯಿತು? ಜನರನ್ನು ಮಳ್ಳು ಮಾಡಲಿಕ್ಕೆ ಹೋಗಿ ನೀನು ಮಳ್ಳಾಗಬೇಡ, ನಿನ್ನ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೋ. ನಾನು ಮಾಡಿ ತೋರಿಸಲ ಇದನ್ನ ಹಿಂಗಂತಾನು ಅವನು ಆವಾಗ ಅವನು. ಆದ್ದರಿಂದ ಅದಕ್ಕೋಸ್ಕರ ಅಣಿಮಾದಿ ಸಿದ್ಧಿಗಳನ್ನು ಬಲ್ಲವರಿಗೆ ಇವೆಲ್ಲವೂ ಬರ್ತವೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಆದರೆ ಈ ಸಿದ್ಧಿಗಳು ಪರಮಧ್ಯೇಯ ಅಲ್ಲ, ಅಧ್ಯಾತ್ಮ ಚಿಂತನೆಗೆ ಇವು ಮಾರಕಗಳೇ ಅಷ್ಟೇ ಹೊರತುನು ಸಹ ಪೂರಕಗಳಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನಿಗಳು ಅವರು ದೇಹದ ದೃಷ್ಟಿಯಲ್ಲಿ ಪರಿಚ್ಛಿನ್ನರಾದ್ರೂ ಸಹ ಅವರದ ಜ್ಞಾನದ ನೆಲೆಯಲ್ಲಿ ಅವರು ಅಪರಿಚ್ಛಿನ್ನರು. ಅವರಿಗೆ ಎಲ್ಲ ವಿಷಯಗಳು ಸಹ ಗೊತ್ತಾಗ್ತವೆ. ಆದ್ರೂ ಕೆಲವು ಸಲ ನಾನು ಹೇಳಿದ್ದೇನೆ, ಹುಚ್ಚರಂತೆ, ಮಂಕರಂತೆ, ದಡ್ರಂತೆ, ಯಡ್ರಂತೆ, ಪಿಶಾಚಿಗಳಂತೆ ವರ್ತಿಸ್ತಾರೆ. ಯಾಕೆ ಅಂದರೆ ಈ ಯಾವುದ್ರ ಬಗ್ಗೆ ಆಸಕ್ತಿ ಇರೋದಿಲ್ವೋ ಅದ್ರ ಬಗ್ಗೆ ಜಿಗುಪ್ಸೆಯೇ ಮದ್ದು.
ಲೋಕದ ಜನರಿಗೆ ಹಾಗೆ ಕಾಣ್ತಾರೆ ಅವರು. ಅಷ್ಟು ಹಿನ್ನೆಲೆಯಲ್ಲಿ ಇದು ಸಂಶಯ, ಮೊದಲನೇದು ಪ್ರಶ್ನೆ, ಎರಡಕ್ಕೂ ಉತ್ತರ ಕೊಟ್ಟಿದ್ದೇನೆ. ನಾನು ಹೇಳಿದ್ದೆ ನೋಡಿ, ಒಂದು ಗಂಟೆ ಆಗೋಯ್ತು ಇದಿಷ್ಟಕ್ಕೆ. ಅಂಗಿಗಿಂತ ಅಂಗವೇ ಹೆಚ್ಚಾಗಿ ಬಿಡುತ್ತೆ ಕೆಲಸಲ್ಲ. ಆದರೂ ಸಹ ಅಧ್ಯಾತ್ಮ ವಿಚಾರ ಅನ್ನುವಂತಹ ಸಮಾಧಾನದೊಂದಿಗೆ ಮತ್ತೆ ಇವತ್ತಿನ ವಿಷಯಕ್ಕೆ ಬರೋಣ. ನಿನ್ನೆ ದಿವಸ 552ನೇ ಶ್ಲೋಕದವರೆಗೆ ನಾವು ನೋಡಿ 53ನೇ ಶ್ಲೋಕವನ್ನು ನೋಡಿದ್ವಿ. ಆ ಜ್ಞಾನಿಯಾದವನು ನೈವೇಂದ್ರಿಯಾಣಿ ವಿಷಯೇಷು ನಿಯುಕ್ತ ಏಷ ನೈವಾಪಯುಕ್ತ ಉಪದರ್ಶನ ಲಕ್ಷಣಸ್ಥ ನೈವ ಕ್ರಿಯಾಫಲ ಮಪೀಷತ್ ಅಪೇಕ್ಷತೆ ಸಹ ಸ್ವಾನಂದ ಸಾಂದ್ರ ರಸಪಾನ ಸುಮತ್ತ ಚಿತ್ತ. ಅವನು ವಿಷಯಗಳತ್ತ ತನ್ನ ಇಂದ್ರಿಯಗಳನ್ನು ಪ್ರೇರಿಸುವುದೂ ಇಲ್ಲ, ಮತ್ತೆ ಆ ಇಂದ್ರಿಯಗಳನ್ನು ವಿಷಯಗಳಿಂದ ವಿಡ್ರಾಯಲ್ ಸಹ ಮಾಡಿಕೊಳ್ಳಲ್ಲ. ಮತ್ತಷ್ಟೇ ಅಲ್ಲ, ಆತ ಎಲ್ಲವನ್ನು ಸಹ ಉಪದರ್ಶನ ಲಕ್ಷಣಸ್ಥ ಅಂದರೆ ಉಪದರ್ಶನ ಸನಿಹದಲ್ಲಿ ಇದ್ದು ನೋಡ್ತಾನೆ ಅಂಥೇಳಿ ಯಜ್ಞದ ಉದಾಹರಣೆಯನ್ನು ನಾನು ಕೊಟ್ಟಿದ್ದೆ. ಯಜ್ಞ ಮಾಡುವಾಗ ಒಂದೊಂದು ವೇದದ ಸಂಬಂಧಪಟ್ಟ ಹಾಗಿರ್ತಾರೆ, ಮತ್ತಲ್ಲೊಬ್ಬ ಬ್ರಹ್ಮ ಅಂತ ಒಬ್ಬ ಇರ್ತಾನೆ. ಬ್ರಹ್ಮ ಅಂದರೆ ಆ ಯಜ್ಞದಲ್ಲಿ ನಡೆಯುವ ಎಲ್ಲ ಕ್ರಿಯೆಯನ್ನು, ಯಜಮಾನನ ಕ್ರಿಯೆಯನ್ನು, ಅಧ್ವರ್ಯನ ಕ್ರಿಯೆಯನ್ನು, ಬೇರೆ ಬೇರೆ ಋತ್ವಿಜರ ಕ್ರಿಯೆಯನ್ನು ಅವನು ಕೇವಲ ನೋಡ್ತಾನೆ ಅಷ್ಟೇ ಹೊರತನು ನೀನು ತಪ್ಪು ಮಾಡಿದೆ, ನೀನು ಸರಿ ಮಾಡಿದೆ ಅಂತ ಹೇಳುವುದಿಲ್ಲ. ಈ ಸಾಕ್ಷಿ ಇಸ್ ದ ಅಬ್ಸರ್ವರ್, ಇಸ್ ದ ಸೀಯರ್ ಅಂತ. ಹಾಗೆಯೇ ಆ ಜ್ಞಾನಿ ತನ್ನ ಸ್ವರೂಪವನ್ನು ತಿಳಿದಿರ್ತಾನೆ ಅಂದರೆ ಆತ್ಮಸ್ವರೂಪವನ್ನು ತಿಳಿದವನಾದ್ರಿಂದ ಅವನು ಆತ್ಮನಂತೆ ತಟಸ್ಥವಾಗಿರ್ತಾನೆ. ಆತ್ಮ ಉಪದೃಷ್ಟ, ಗೀತೆಯಲ್ಲಿ ಬಂದಿತ್ತು ನಾನು ಹೇಳಿದ್ದೆ. ಉಪದೃಷ್ಟ ಅಂದರೆ ಸನಿಹದಲ್ಲಿದ್ದು ನೋಡುವವನು. ಸನಿಹದಲ್ಲಿದ್ದು ಅಂದರೆ ಆತ್ಮ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ, ಆದರೆ ಒಳಬಗೆಯಲ್ಲಿದ್ದಂತಹ ಆ ಚೈತನ್ಯ ಎಲ್ಲ ಇಂದ್ರಿಯಗಳಿಗೂ ಉಪ ಸಮೀಪದಲ್ಲಿ ಇದೆಯೋ ಇಲ್ವೋ ಇದೆ. ಹಾಗಾಗಿ ಇಂದ್ರಿಯಗಳು ಮಾಡುವ ಎಲ್ಲ ಕೆಲಸವನ್ನು ಸಹ ಆ ಚೈತನ್ಯ ವಸ್ತು ನೋಡ್ತಾ ಇರುತ್ತೆ. ಇದನ್ನು ಮಾಡುವಂತನೂ ಹೇಳಲ್ಲ, ಮಾಡಬೇಡ ಅಂತನೂ ಹೇಳಲ್ಲ. ಇಂದ್ರಿಯಗಳು ವಿಷಯವನ್ನು ಅನುಭವಿಸಿದರೆ ನೀ ಅನುಭವಿಸಬೇಡ ಅಂತನೂ ಹೇಳಲ್ಲ. ಅನುಭವಿಸಿ ತಟಸ್ಥನಾಗಿದ್ದರೆ ಯಾಕೆ ತಟಸ್ಥನಾಗಿದೆ ಅಂತನೂ ಕೇಳಲ್ಲ. ಹಾಗೆ ಆತ್ಮ ಇರ್ತಾನೆ. ಯಜ್ಞಕ್ರಿಯೆಯಲ್ಲಿ ಬ್ರಹ್ಮ ಆದವನು ಹೇಗೆ ತಟಸ್ಥನಾಗಿರ್ತಾನೋ ಹಾಗೆ ಎನ್ನುವಂತಹ ಮಾತನ್ನ ಹೇಳಿದ್ದೆ. ಯಾಕೆ ಇಂದ್ರಿಯಗಳನ್ನು ಅವನು ಪ್ರೇರಿಸುವುದಿಲ್ಲ, ಯಾಕೆ ವಿಡ್ರಾಯಲ್ ಮಾಡಿಕೊಳ್ಳೋದಿಲ್ಲ, ಇದು ಸಂಶಯ. ಅದಕ್ಕೆ ಶಾಸ್ತ್ರ ಉತ್ತರ ಹೇಳುತ್ತೆ, ಪರಮಾತ್ಮನಿ ಯೋ ರಕ್ತ ವಿರಕ್ತೋ ಅಪರಮಾತ್ಮನಿ ಅಂತ ಒಂದು ಮಾತು. ಯಾವನು ಪರಮಾತ್ಮನಲ್ಲಿ ಅನುರಕ್ತನೋ ಅವನು ಪರಮಾತ್ಮೇತರ ವಿಷಯದಲ್ಲಿ ಏನಾಗಿರ್ತಾನೆ, ವಿರಕ್ತನಾಗಿರ್ತಾನೆ. ಯಾವನು ಪರಮಾತ್ಮೇತರ ವಿಷಯದಲ್ಲಿ ಅನುರಕ್ತನೋ ಪರಮಾತ್ಮನ ವಿಷಯದಲ್ಲಿ ವಿರಕ್ತ. ನಾವು ಈ ಗುಂಪಿಗೆ ಬರೋರು, ನಮಗೆ ವೈರಾಗ್ಯ ಎಲ್ಲಿದೆ ಕೇಳಿದ್ರೆ ಪರಮಾತ್ಮನ ವಿಷಯದಲ್ಲಿ ವೈರಾಗ್ಯ ಅಷ್ಟೇ ಹೊರತು ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಇಲ್ಲ. ಯಾಕೆ, ನಾವು ಲೌಕಿಕ ವಿಷಯಗಳಲ್ಲಿ ಅನುರಕ್ತರು, ಆ ವಿಷಯದಲ್ಲಿ ನಾವು ವಿರಕ್ತರು. ಅವನು ಹಾಗಲ್ಲ, ಅಲ್ಲಿ ಅನುರಕ್ತ ಆದ್ದರಿಂದಲೇ ಇಲ್ಲಿ ವಿರಕ್ತ. ಪ್ರಶ್ನೆ ಇಷ್ಟೇ, ಅವನು ಇಂದ್ರಿಯಗಳನ್ನು ಲೌಕಿಕ ವಿಷಯಗಳಲ್ಲಿ ಪ್ರೇರಿಸುವುದಿಲ್ಲ, ಯಾಕೆಂದರೆ ಆಸಕ್ತಿ ಇಲ್ಲ. ಸಹಜ ಅಲ್ವಾ, ನಮಗೆ ಕೆಲವು ಸಲ ಎಲ್ಲಿ ಆಸಕ್ತಿ ಇರೋದಿಲ್ವೋ ಆಸಕ್ತಿ ಇಲ್ಲದೇ ಇರುವಂತಹ ವಿಷಯ ನಮ್ಮ ಪಕ್ಕದಲ್ಲೇ ನಡೀತಾ ಇದ್ರೂ ಸಹ ನಾವೊಂದು ನೋಡೋಕೆ ಹೋಗಲ್ಲ. ನಾವು ಆಸಕ್ತಿ ಇದೆ ಅಂತ ಆದರೆ ನಾವು ಇದನ್ನು ಬಿಟ್ಬಿಟ್ಟು ಅದನ್ನೇ ನೋಡ್ತಾ ಇರ್ತೇವೆ. ಅವನು ಯಾಕೆ ಹೀಗೆ ಮಾಡ್ತಾನೆ ಕೇಳಿದ್ರೆ, ಅವನು ಅಲ್ಲಿ ಅನುರಕ್ತ ಆದ್ರಿಂದ ಇಲ್ಲಿ ವಿರಕ್ತ. ನಾವು ಇಲ್ಲಿ ಅನುರಕ್ತರು, ಹಾಗಾಗಿ ಪರಮಾತ್ಮ ವಿಷಯದ ಬಗ್ಗೆಯೇ ನಮಗೆ ವಿರಕ್ತಿ. ಅಷ್ಟು ಹಿನ್ನೆಲೆಯಲ್ಲಿ ನೈವ ಕ್ರಿಯಾಫಲ ಮೀಷದ ಅಪೇಕ್ಷತೆಯ ಸಹ, ಇನ್ನು ಕರ್ಮದ ಫಲವನ್ನು ಅವನು ಬಯಸೋದಿಲ್ಲ. ಯಾಕೆ ಬಯಸೋದಿಲ್ಲ ಕೇಳಿದರೆ, ಈಗ ಏನು ಇಲ್ಲವೋ ಅದನ್ನು ನಾವು ಬೇಕು ಅಂತ ಬಯಸ್ತೇವೆ. ಎಲ್ಲ ಇದ್ದವನು ಏನನ್ನು ಬಯಸ್ತಾನೆ? ಆತ್ಮಜ್ಞಾನದಿಂದ ಸಿಗುವ ಸಮಾಧಾನ ಅದು ಯಾವ ದುಡ್ಡಿನಿಂದಲೂ ಬರುವಂತಹದ್ದಲ್ಲ, ಅದು ಕರ್ಮದಿಂದಲೂ ಬರುವಂತಹದ್ದಲ್ಲ. ಅದರಿಂದ ಎಲ್ಲ ಸಮಾಧಾನ ಉಂಟು ಅವನಿಗೆ. ಹಾಗಾಗಿ
ಆ ಕರ್ಮದ ಫಲವನ್ನು ಕಣ್ಣೆತ್ತಿ ಅವನು ನೋಡುವುದಿಲ್ಲ. ಮತ್ತೆ ಸ್ವಾನಂದ ಸಾಂದ್ರ ರಸಪಾನ ಸಮುತ್ತ ಚಿತ್ತ, ಯಾಕೆಂದರೆ ಒಳಬಗೆಯಲ್ಲಿ ಆ ಆತ್ಮಾನಂದದ ಅನುಭವದಲ್ಲಿ ಅವನು ಮತ್ತ ಉನ್ಮತ್ತ ಮದೋನ್ಮತ್ತನಾಗಿಬಿಟ್ಟಿದ್ದಾನೆ. ಆ ಮದೋನ್ಮತ್ತತೆಯಲ್ಲಿ ಎಲ್ಲವನ್ನೂ ಮರೀತಾನೆ, ದೇಹದ ಮೇಲೆ ಹಾಕ್ಕೊಂಡ ಬಟ್ಟೆನೂ ಮರೀತಾನೆ, ದೇಹವನ್ನೂ ಮರೀತಾನೆ. ಅವನ ದೃಷ್ಟಿಯಲ್ಲಿ ದೇಹವೇ ಒಂದು ಬಟ್ಟೆ, ದೇಹದ ಮೇಲೆ ಹಾಕ್ಕೊಳ್ಳೋ ಬಟ್ಟೆ ಮತ್ತೊಂದು ಸಣ್ಣ ಬಟ್ಟೆ ಅಷ್ಟೇ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಹಾಗಾಗಿ ಅವನಿಗೆ ಅದು ಬಟ್ಟೆ. ನಾವು ದೇಹದ ಮೇಲಿರುವ ಬಟ್ಟೆಯನ್ನು ಪದೇ ಪದೇ ಬದಲಾವಣೆ ಮಾಡ್ತೇವೆ, ಮನಸ್ಸು ಮಾಡಿದರೆ ಅವನು ದೇಹ ಎನ್ನುವ ಬಟ್ಟೆಯನ್ನೇ ಪದೇ ಪದೇ ಬದಲಾವಣೆ ಮಾಡಬಲ್ಲ. ಆದರೆ ಇಟ್ ಇಸ್ ಟು ರೇರ್. ಅಂಧ ಮಾತ್ರಕ್ಕೆ ಪರಕಾಯ ಪ್ರವೇಶ ಅನ್ನೋದನ್ನು ಸುಳ್ಳು ಅಂತ ಹೇಳಲ್ಲ, ಅಧ್ಯಾತ್ಮ ಪ್ರಪಂಚ ಅದನ್ನು ಒಪ್ಪಿಕೊಂಡು ಬಂದಿದೆ. 19ನೇ ಶತಮಾನದಲ್ಲಿ ನಡೆದ ಘಟನೆಯನ್ನ ಒಂದು ಪತ್ರಿಕೆ ನೇರ ಉಲ್ಲೇಖ ಮಾಡಿತ್ತು ಅದನ್ನು. ಯಾಕೆಂದ್ರೆ ಇವತ್ತು ಮತ್ತೆ ಆ ವಿಷಯ ನಾನು ಮುಟ್ಲಿಕ್ಕೆ ಹೋಗಲ್ಲ, ಈಗಾಗಲೇ ಸಾಕಷ್ಟು ವಿಷಯ ವಿವೇಕ ಚೂಡಾವಣೆಗೆ ಹೊರತಾದ ವಿಷಯ ಎಲ್ಲ ಆದದ್ದಾದ್ರಿಂದ ಸಂದರ್ಭ ಬಂದಾಗ ಮತ್ತೆ ಮುಂದೆ ನೋಡೋಣ. ಹಾಗಾಗಿ ಅವನ ದೇಹವನ್ನು ಸಹ ಆತ ಬಿಡ್ತಾನೆ, ಇಷ್ಟ ಬಂದ ಹಾಗೆ, ಇಷ್ಟ ಆದ ಹಾಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ 554ನೇ ಶ್ಲೋಕ, ಲಕ್ಷ್ಯಾಲಕ್ಷ್ಯ ಗತಿಂ ತ್ಯಕ್ತ್ವಾ ಯಸ್ತಿಷ್ಠೇತ್ ಕೇವಲಾತ್ಮನ ಶಿವಯೇವ ಸ್ವಯಂ ಸಾಕ್ಷಾತ್ ಅಯಂ ಬ್ರಹ್ಮವಿದುತ್ತಮ. ಇನ್ನೊಂದು ಸಲ, ಲಕ್ಷ್ಯಾಲಕ್ಷ್ಯ ಗತಿಂ ತ್ಯಕ್ತ್ವಾ ಯಸ್ತಿಷ್ಠೇತ್ ಕೇವಲಾತ್ಮನ ಶಿವಯೇವ ಸ್ವಯಂ ಸಾಕ್ಷಾತ್ ಅಯಂ ಬ್ರಹ್ಮವಿದುತ್ತಮ. ಈ ಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಈ ಜ್ಞಾನಿಗೆ ಲಕ್ಷ್ಯ ಮತ್ತು ಅಲಕ್ಷ್ಯ ಗತಿಗಳನ್ನು ಬಿಟ್ಟು ಯಾವ ಜ್ಞಾನಿಯು ಕೇವಲ ಆತ್ಮಸ್ವರೂಪದಿಂದಲೇ ಇರ್ತಾನೋ, ಬ್ರಹ್ಮವಿತ್ ವರಿಷ್ಠನಾದಂಥ ಅವನು ಸಾಕ್ಷಾತ್ ಪರಮೇಶ್ವರನೇ ಆಗಿರ್ತಾನೆ. ಅವನಿಗೆ ಲಕ್ಷ್ಯವೂ ಇಲ್ಲ, ಅಲಕ್ಷ್ಯವೂ ಇಲ್ಲ. ಲಕ್ಷ್ಯ ಅನ್ನೋದಕ್ಕೆ ಅರ್ಥ, ಬೆಂಗಳೂರಲ್ಲಿ ಒಂದು ಶಬ್ದ ಉಂಟು, ನಿಗಾ ಅಂತ. ಅದರ ನಿಜವಾದ ಅರ್ಥ ಎಚ್ಚರಿಕೆ ಅಂತ. ಇನ್ನೂ ಹೇಳಬೇಕು ಅಂದ್ರೆ ಸಂಸಾರ ಲಕ್ಷ್ಯ ಅನ್ನೋದಕ್ಕೆ ಗುರಿ ಅಂತ ಅರ್ಥ. ದ್ರೋಣಾಚಾರ್ಯ ಅರ್ಜುನನಿಗೆ ನಿನ್ನ ಲಕ್ಷ್ಯ ಅಲ್ಲಿದೆ ಯಾವುದು ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ, ಬೇರೆ ಪಾಂಡವರೆಲ್ಲ ಹೇಳ್ತಾರೆ ಲಕ್ಷ್ಯ ಯಾವುದು. ಒಬ್ಬ ಹೇಳ್ತಾನೆ ನನಗೆ ಆ ಹಕ್ಕಿ ಕಾಣ್ತಾ ಇದೆ. ಅವನು ಹೇಳಿದ ತಕ್ಷಣವೇ ಗೊತ್ತಾಯಿತು ದ್ರೋಣಾಚಾರ್ಯ, ಇವನು ಬಿದ್ದ ಇವನು ಅಂತ. ದುರ್ಯೋಧನ ಕೇಳಿದ್ರು ಏನಪ್ಪ ನಿನ್ನ ಲಕ್ಷ್ಯ, ಓ ಮರ ಟೊಂಗೆ ಎಲ್ಲ ಕಾಣಿಸ್ತಾ ಇದೆ, ಇವನು ಶುದ್ಧಾಂಗ ಬಿದ್ದ ಅಂತ ಅಂದ್ಕೊಂಡು. ಅರ್ಜುನ ಹತ್ರ ಕೇಳ್ತಾರೆ ನಿನಗೇನು ಕಾಣಿಸ್ತಾ ಇದೆ, ನನಗೆ ಕಣ್ಣನ್ನು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ ಅಂತ ಚಾರ್ಜ್ ಮಾಡು ಅಂದರು. ಅಷ್ಟೇ, ಆ ಪಕ್ಷಿಯ ಕಣ್ಣಿಗೆ ಬಿತ್ತು. ಲಕ್ಷ್ಯ ಅಂದರೆ ಗುರಿ, ಲಕ್ಷ್ಯ ಅವನಿಗೆ ಗುರಿಯೂ ಇಲ್ಲ, ಗುರಿ ಇಲ್ಲದೇ ಇರುವುದೂ ಇಲ್ಲ. ಯಾಕಿಲ್ಲ ಅಂತಂದ್ರೆ ನೋಡಿ, ಈಗ ನಾನು ಒಂದು ಮಾವಿನ ಹಣ್ಣನ್ನು ನೋಡಿ ಕಲ್ಲನ್ನು ಎಸೆಯುತ್ತೇನೆ, ನನ್ನ ಲಕ್ಷ್ಯ ಮಾವಿನ ಹಣ್ಣು. ಆ ಲಕ್ಷ್ಯಕ್ಕೆ ಕಲ್ಲನ್ನು ಹೊಡೆಯುವ ನಾನು ಮಾವಿನ ಹಣ್ಣಿಗಿಂತ ಬೇರೇನೋ ಅಥವಾ ಒಂದೇನೋ? ಇನ್ನೊಂದ್ಸಲ ಹೇಳ್ತೇನೆ, ನಾನು ಕಲ್ಲು ಹೊಡಿಬೇಕು ಮಾವಿನ ಹಣ್ಣಿಗೆ, ಕಲ್ಲು ಹೊಡೆಯುವ ನಾನು ಮಾವಿನ ಹಣ್ಣೇನೋ ಅಥವಾ ಮಾವಿನ ಹಣ್ಣಿಗಿಂತ ಬೇರೇನೋ? ಬೇರೆ. ಬೇರೆ ಆದಾಗ ಮಾತ್ರ ಲಕ್ಷ್ಯ ಲಕ್ಷ್ಯಕ್ಕೆ ಹೊಡೆಯುವವನು ಅಲ್ವಾ? ಯಾಕೆ? ಆ ಹಣ್ಣೊಂದು ಲಿಮಿಟೆಡ್ ಪರಿಚ್ಛಿನ್ನ, ಈಗ ನಾನೊಂದು ಲಿಮಿಟೆಡ್ ವ್ಯಕ್ತಿ. ಜ್ಞಾನಿಗೆ ಎಲ್ಲ ಕಡೆಗೂ ಆತ್ಮ ವಸ್ತುವೇ ಕಾಣ್ತಾ ಇರುತ್ತಾದ್ರಿಂದ ಆತ್ಮೇತರ ವಸ್ತುವೇ ಇಲ್ಲ ಅಂತಾದ್ಮೇಲೆ ಅವನಿಗೆ ಲಕ್ಷ್ಯ ಎಲ್ಲಿ? ಮಾವಿನ ಹಣ್ಣು ಆತ್ಮವೇ ಅವನಿಗೆ ಅಲ್ವಾ? ಹಾಗಾಗಿ ಆ ಲಕ್ಷ್ಯವನ್ನು ನೋಡುವ ತಾನು ಲಕ್ಷ್ಯಕ್ಕಿಂತ ಭಿನ್ನ ಅಲ್ಲ. ಆ ಲಕ್ಷ್ಯ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದು ಆತ್ಮೇತರ ವಸ್ತು ಅಲ್ಲ. ಹಾಗಾಗಿ ಅವನಿಗೆ ಲಕ್ಷ್ಯ ಅನ್ನೋದು ಇಲ್ಲ. ಹಾ, ಲಕ್ಷ್ಯ ಇಲ್ಲ ಅನ್ನೋದುಂಟ ಕೇಳಿದ್ರೆ, ಲಕ್ಷ್ಯ ಅನ್ನೋದು ಒಂದು ಇದ್ರೆ ಇದು ಲಕ್ಷ್ಯ ಅಲ್ಲ ಅಂತ ಹೇಳ್ಬೋದಪ್ಪ. ಅದೇ ಇಲ್ಲ ಅಂತ ಆದ್ಮೇಲೆ ಯಾವ್ಯಾವ ಲಕ್ಷ್ಯ ಅಲ್ಲ ಅಂತ ಹೇಳ್ಬೇಕು? ಇದು ಲಕ್ಷ್ಯ ಅಲ್ಲ, ಇದು ಲಕ್ಷ್ಯ ಅಲ್ಲ, ಇದು ಲಕ್ಷ್ಯ ಅಲ್ಲ,
ಯಾವುದೂ ಲಕ್ಷ್ಯ ಅಲ್ಲ ಅಂತ. ಕೊನೆಗೆ ಹಾಗಿದ್ರೇನು, ಎಲ್ಲವೂ ಆತ್ಮವೇ. ಹಾಗಾಗಿ ಅವನಿಗೆ ಇದು ಲಕ್ಷ್ಯ ಇದು ಲಕ್ಷ್ಯ ಅಲ್ಲ ಎನ್ನುವಂತಹ ಭೇದ ಇಲ್ಲ. ನಮಗೆ ಭೇದ ಉಂಟು, ಇದು ಲಕ್ಷ್ಯ ಇದು ಲಕ್ಷ್ಯ ಅಲ್ಲ ಅಂತ. ಹಾಗಾಗಿ ಆತ ಲಕ್ಷ್ಯಾಲಕ್ಷ್ಯ ಗತಿಂ ತ್ಯಕ್ತ್ವ, ಅಲ್ಲ ಇದು ಲಕ್ಷ್ಯ ಅಲ್ಲಿಗೆ ಗತಿ ಹೋಗಬೇಕು ಅನ್ನೋದಿಲ್ಲ, ಯಾಕೆಂದ್ರೆ ನಾನು ಎಲ್ಲ ಕಡೆಗೂ ಇದ್ದೇನೆ. ಹಾಗಾಗಿ ಅವನಿಗೆ ಗಮನವೂ ಇಲ್ಲ. ದೇಹ ಹೋಗುತ್ತಲ್ಲ, ನಿನ್ನೆ ದಿವಸ ಹೇಳಿದ್ದೇನೆ, ಹಾವಿನ ಪೊರೆ ಗಾಳಿಗೆ ಸಂಚರಿಸಿದಾಗೆ ಅದು ಸಂಚರಿಸುತ್ತೆ. ಇವನ ಇನ್ವಾಲ್ವ್ಮೆಂಟ್ ಇಲ್ಲ ಕ್ರಿಯೆಯಲ್ಲಿ ಅಂತ. ತ್ಯಕ್ತ್ವ ಯಸ್ತಿಷ್ಠೇತ್ ಕೇವಲ ಆತ್ಮನ, ಅವನಿಗೆ ಯಾಕೆ ಲಕ್ಷ್ಯ ಇಲ್ಲ ಅಂದ್ರೆ ಕೇವಲ ಆತ್ಮನ, ಅವನು ಕೇವಲ ಆತ್ಮಸ್ವರೂಪದಿಂದ ನಿಂತಿರ್ತಾನೆ ಆದ್ರಿಂದ ಇಲ್ಲ. ಆತ್ಮಸ್ವರೂಪದಿಂದ ನಿಂತಿರ್ತಾನೆ ಅಂದ್ರೆ ಎಲ್ಲ ಕಡೆಗೂ ಇರುವವನು. ಹಾಗಿದ್ರೆ ಅವನು ಏನು ಕೇಳಿದ್ರೆ ಶಿವಯೇವ ಸ್ವಯಂ ಸಾಕ್ಷಾತ್, ಅವನು ಶಿವ. ಶಿವ ಅನ್ನೋದಕ್ಕೆ ಅರ್ಥ ದಯವಿಟ್ಟು ಪಾರ್ವತಿಯ ಗಂಡ ಅಂತ ಅರ್ಥ ಅಲ್ಲ. ಶಿವ ಅನ್ನೋದಕ್ಕೆ ಅರ್ಥ ಬಹಳ ಸುಂದರವಾದ ಅರ್ಥ ಉಂಟು. ಏನು ಅಂದರೆ, ಕಶ್ಯಪ ಪಶ್ಯಕೋಭೂತ್ ಹಿಸಿಧಾತೋ ಸಿಂಹ ಶಬ್ದ ಕಶ್ಯಪ ಪಶ್ಯಕೋಭೂತ್ ಅಂತ. ಸಂಸ್ಕೃತದಲ್ಲಿ ಹಿಸ್ ಅಂತ ಒಂದು ಧಾತು ಉಂಟು. ಆ ಹಿಸ್ ಎನ್ನುವ ಧಾತುವಿನಿಂದ ನೋಡಿ, ಅದನ್ನು ಉಲ್ಟಾ ಮಾಡಿ ಹಿಸ್ ಅಂತ, ಅದನ್ನ ಧಾತು ಅದು ಶಬ್ದ ನಿಷ್ಪತ್ತಿಯಾಗಿ ರೂಪ ಆಗಬೇಕಿದ್ರೆ ಹಿಂಸ್ ಅಂತಾಗತ್ತೆ, ಆಗ ಸಿಂಹ ಅಂತಾಗತ್ತೆ. ಅದು ಹಿಸಿಧಾತು ಸಿಂಹ ಶಬ್ದ ವಶಕಾಂತೌ ಶಿವಸ್ಮೃತ ಅಂತ. ಆಮೇಲೆ ಸಂಸ್ಥೆಯಲ್ಲಿ ಇನ್ನೊಂದು ಧಾತು ಉಂಟು, ವಶ ಅಂತ, ವಶ್ ಧಾತು, ಅದಕ್ಕೆ ಅರ್ಥ ಶಿವ ಅಂತ. ಹೇಗೆ ಅಂದ್ರೆ ವಶ್ ಧಾತುವಿಗೆ ಅರ್ಥ ವಶಿ, ಅದನ್ನು ಹಿಂದೆ ಮುಂದೆ ಮಾಡಿ ಶಿವ. ಹಿಸಿಧಾತುವಿನಿಂದ ಸಿಂಹ, ವಶಕಾಂತವ ಧಾತುವಿನಿಂದ ಶಿವ ಆಯಿತು. ಅದಕ್ಕೆ ಅರ್ಥ ಏನು ಕೇಳಿದ್ರೆ ವಶಕಾಂತವು ಶಿವಸ್ಮೃತ ಅಂದ್ರೆ ಕಾಂತೌ, ಕಾಂತಿ ಅಂದ್ರೆ ಪ್ರಕಾಶ ಬೆಳಕು, ಎಲ್ಲ ಕಡೆಗೂ ಇರುವುದು, ನಿರಾಕಾರವಾದದ್ದು, ಬೆಳಕಿನ ಪುಂಜ. ಹಾಗ ಶಿವ ಅನ್ನೋದಕ್ಕೆ ಅರ್ಥ ಎಲ್ಲ ಕಡೆಗೂ ಇರುವಂತಹ ಬೆಳಕು. ಹಾಗಾಗಿ ಶಿವಯೇವ, ಅವನು ಎಲ್ಲ ಕಡೆಗೂ ಇರುವಂತಹ ಮಹಾಬೆಳಕು. ಬೆಳಕು ಅಂದ್ರೆ ಏನ್ರಿ, ಬೆಳಕು ನಮಗೆ ವಸ್ತುವನ್ನ ಪರಿಚಯಿಸಿಕೊಡ್ತೇವೆ ಅಂದ್ರೆ ಆ ವಸ್ತು ನಮಗೆ ಅನುಭವಕ್ಕೆ ಬರುವ ಹಾಗೆ ಮಾಡುತ್ತೆ ಅಂದ್ರೆ ಬೆಳಕು ಅಂದ್ರೆ ಏನು, ಅದು ಅರಿವನ್ನ ಕೊಡ್ತದೆ. ಹಾಗ ಬೆಳಕು ಅನ್ನೋದಕ್ಕೆ ಅರಿವು, ಅರಿವು ಅಂದ್ರೆ ಜ್ಞಾನ. ಹಾಗಾಗಿ ಶಿವ ಅನ್ನೋದಕ್ಕೆ ಅರ್ಥವೇ ಜ್ಞಾನಸ್ವರೂಪ ಅಂತ. ಅದಕ್ಕೋಸ್ಕರ ಆ ಮಂತ್ರ ಹೇಳುತ್ತೆ, ಈಶಾನ ಸರ್ವ ವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗೂ ಸಹ ಅವನು ಈಶಾನ ಪ್ರಭು ಒಡೆಯ ಅಂತ. ಹೀಗೆ ಅವನು ಸಾಕ್ಷಾತ್ ಅಯಂ ಸ್ವಯೇವ ಶಿವ, ಅಯಂ ಸ್ವಯಂ ಶಿವ, ಇವನು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಯಾಕೆ ಕೇಳಿದ್ರೆ ಬ್ರಹ್ಮವಿದು ಉತ್ತಮ, ಬ್ರಹ್ಮವಿತ್ತರಲ್ಲ ಅವನು ಅತ್ಯಂತ ಶ್ರೇಷ್ಠ. ಅಲ್ಲಿ ಏನ್ ಹೇಳಿದಂಗಾಯ್ತು, ಬ್ರಹ್ಮಜ್ಞಾನಿ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಶಿವನು ಬ್ರಹ್ಮಜ್ಞಾನಿಯೂ ಒಂದೇ. ನಾನು ಹಿಂದೆ ಬಹಳಷ್ಟು ಸಲ ಹೇಳಿದ್ದೆ, ಒಬ್ಬ ಜ್ಞಾನಿಯನ್ನ ನೋಡಿದರೆ ಸಾಕ್ಷಾತ್ ಭಗವಂತನನ್ನ ನೋಡಿದ್ದಕ್ಕಿಂತ ಹೆಚ್ಚು. ಯಾಕೆಂದ್ರೆ ಇವನು ನಮ್ಮ ಕಾಲದಲ್ಲಿಯೇ ಆ ಎತ್ತರಕ್ಕೆ ಏರಿದವನಾದ್ರಿಂದ ಅವನಿಗಿಂತ ನಮಗೆ ಇವನು ಶ್ರೇಷ್ಠನಂತ ಅನಿಸ್ತಾನೆ. ಆದ್ರಿಂದ ಶಿವ ಯಾವನೋ ಅವನೇ ಈ ಬ್ರಹ್ಮಜ್ಞಾನಿ. ಇಷ್ಟು ಹಿನ್ನೆಲೆಯಲ್ಲಿ ಒಂದು ಶ್ಲೋಕದ ಚಿಂತನೆ ಆದರೂ ಆಯಿತು ಅಂತ ಸಮಾಧಾನ ಪಟ್ಟುಕೊಂಡು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಸೇರಿದಾಗ ಮುಂದಿನ ಶ್ಲೋಕಗಳನ್ನು ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.